ಸರ್ವೇಶ್ವರ, ನಿಮ್ಮನ್ನು ಮೆಚ್ಚಿಸುವುದು ಬಹು ಸುಲಭ. ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿ ಶಂಭೋ ಮಹಾದೇವ ಎಂದರೆ ಸಾಕು. ಆನಂದದಿಂದ ಮೈಮರೆಯುತ್ತೀರಿ, ಬೇಕಾದನ್ನು ಕೊಡುತ್ತೀರಿ. ಪಾರ್ವತಿ, ವಿಭೂತಿ ರುದ್ರಾಕ್ಷಿಗಳು ನನಗೆ ಅತ್ಯಂತ ಪ್ರಿಯವಾದದ್ದೇ. ಅಂದ ಮಾತ್ರಕ್ಕೆ ಕೇವಲ ವೇಷ ನೋಡಿ ಮರಳಾಗುವುದಿಲ್ಲ ಮಹೇಶ್ವರಿ, ನಿಜವಾದ ಭಕ್ತರಿಗೆ ನಾನು ಅನುಗ್ರಹಿಸುವುದು. ಸ್ವಾಮಿ, ಲೋಕದಲ್ಲಿ ನಿಜವಾದ ಭಕ್ತರು ನಿಜವಲ್ಲದ ಭಕ್ತರು ಎಂದು ಬೇರೆ ಇದ್ದಾರೇನು? ಇಲ್ಲದೇ ಏನು, ವೇಷ ಭಾಷೆಗಳಲ್ಲಿ ಭಕ್ತಿಯನ್ನು ಪ್ರದರ್ಶಿಸುತ್ತಾ ಮೋಸ ವಂಚನೆಗಳಲ್ಲಿ ಕಾಲ ಕಳೆಯುತ್ತಾ ಬಾಳನ್ನು ವ್ಯರ್ಥ ಮಾಡಿಕೊಳ್ಳುವ ಜನರೇ ಹೆಚ್ಚು ಈ ಲೋಕದಲ್ಲಿ. ನಿಶ್ಚಲವಾದ ಮನಸ್ಸಿನಿಂದ, ನಿಸ್ವಾರ್ಥ ಬುದ್ಧಿಯಿಂದ, ನಿರ್ಮಲಾಂತಃಕರಣದಿಂದ ಸ್ಮರಣೆ ಮಾಡುವವರೇ ನಿಜವಾದ ಭಕ್ತರು. ಅಂಥ ಭಕ್ತರು ಯಾರಾದರೂ ಇದ್ದಾರಾ ಸ್ವಾಮಿ? ಅಲ್ಲಿ ನೋಡು, ಭೂಲೋಕದಲ್ಲಿ ನಂದಿವರ್ಧನ ಮಹಾರಾಜ. ಮಹಾರಾಜ್ರಿ ಅನುರಾಗವೆಲ್ಲ ಮಹಾರಾಣಿ ಬರೋ ತನಕ. ಮಹಾರಾಣಿ ಯಾರು? ಇಂದಲ್ಲ ನಾಳೆ ನಿಮ್ ಕೈ ಹಿಡಿಯೋ ಅದೃಷ್ಟವಂತೆ. ಆ ಅದೃಷ್ಟವಂತೆ ನೀನೇ ಸುಂದರಿ. ನಮ್ಮ ಕಣ್ ತುಂಬ, ಮನಸ್ ತುಂಬ,
ಹೃದಯ ತುಂಬಾ ತುಂಬಿರೋದು ಈ ನಮ್ಮ ರಂಜನೀಯ ಸೌಂದರ್ಯವೇ. ಈ ಮಹಾರಾಜನಿಗೆ ನೀನೇ ಎಂದೆಂದು ರಾಣಿ. ತಗೋ ಈ ರಾಜಮುದ್ರಿಗೆ. ಅನುಮಾನ ಪರಿಹಾರ ಆಯ್ತಾ? ಹಾಗಾದ್ರೆ ನೀವು ಮದುವೆನೇ ಆಗೋದಿಲ್ವೇ ಪ್ರಭು? ನಿನಗಿಂತ ಸೌಂದರ್ಯವತಿ ಗಂಧರ್ವ ಕನ್ಯೆ ಆಕಾಶದಿಂದ ಭೂಮಿಗಿಳಿದು ಬರೋ ತನಕ ಮದುವೆ ಮಾತೇ ಇಲ್ಲ. ಕ್ಷಮಿಸಿ ಮಹಾರಾಜ, ವಿನೋದಕ್ಕಾಗಿ ಹೇಳಿದೆ. ಈ ಬಡ ನರ್ತಕಿ ಮೇಲೆ ನಿಮಗೆಷ್ಟು ಪ್ರೇಮ, ನಿಜವಾಗ್ಲೂ ನಾನು ಭಾಗ್ಯವಂತೆ. ತಗೊಳ್ಳಿ. ಯಾಕೆ ರಾಣಿ? ಯಾವ ಕಾರಣಕ್ಕೂ ಇದು ಇನ್ನೊಬ್ಬರ ಕೈ ಸೇರಬಾರ್ದು. ನೀನೇ ನಾನು ಅಂದಾಗ ನೀನ್ ಬೇರೆ ಹೇಗಾಗ್ತೀಯ ರಂಜಿನಿ? ಇದು ಪ್ರೇಮದ ಗುರುತು, ಯಾವಾಗ್ಲೂ ನಿನ್ನ ಹತ್ರಾನೇ ಇರ್ಬೇಕು. ಓಂ ನಮೋ ಭಗವತೆ ರುದ್ರಾಯ ನೀಲಕಂಠಾಯ ಶಾಂಭವೇ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ಭವಾನಿ ಶಂಕರ ದೇವತಾಭ್ಯೋ ನಮಃ. ಕರ್ಪೂರ ನಿರಾಜನಂ ದರ್ಶಯಾಮಿ ಹರ ಹರ ಮಹಾದೇವ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ಭವಾನಿ ಶಂಕರ ದೇವತಾಭ್ಯೋ ನಮಃ. ಹರ ಹರ ಮಹಾದೇವ. ಶಂಭೋ ಶಂಕರ. ವಂದೇ ಶಂಭುಮುಮಾಪತಿಂ ಸುರಗುರುಂ, ವಂದೇ ಜಗತ್ಕಾರಣಂ, ವಂದೇ ಪನ್ನಗಭೂಷಣಂ ಮೃಗಧರಂ, ವಂದೇ ಪಶೂನಾಂ ಪತಿ, ವಂದೇ ಸೂರ್ಯ ಶಶಾಂಕವಹ್ನಿನಯನಂ, ವಂದೇ ಮುಕುಂದ ಪ್ರಿಯಂ, ವಂದೇ ಭಕ್ತಜನಾಶ್ರಯಂ ಚ ವರದಂ, ವಂದೇ ಶಿವಂ ಶಂಕರಂ, ವಂದೇ ಶಿವಂ ಶಂಕರಂ. ಯಾತಕ್ಕೆ ಈ ವಿಭೂತಿ? ಮನಸ್ಸಿನಲ್ಲಿ ಶಿವಭಕ್ತಿ ಇರಬೇಕೆ ಹೊರತು ಈ ವೇಷಗಳಲ್ಲೇ ಆಸಕ್ತಿ ಇರಬಾರದು. ಹರ ಹರ ಮಹಾದೇವ. ಶಂಭೋ ಶಂಕರ. ಇಷ್ಟು ಬೇಗ ಪೂಜೆ ಮುಗಿದೋಯ್ತ ಮಹಾರಾಜ? ಶಿವ ಪೂಜೆ ಮುಗೀತು ರಂಜನಿ, ಪ್ರೇಮ ಪೂಜೆ ಇನ್ನೂ ಮುಗಿದಿಲ್ಲ. ಮಹಾರಾಜ, ರಾಜ್ಯಗುರುಗಳು ಪೂರ್ಣಾನಂದಯ್ಯನವರು ಬಂದಿದ್ದಾರೆ. ಬಂದಿದ್ದಾರೆ ಬಂದಿದ್ದಾರೆ. ಈ ಪೂರ್ಣ ಆನಂದದ ಮಧ್ಯೆ ಪೂರ್ಣಾನಂದಯ್ಯ ಗುರುಗಳು ಛೇ ಸರಿಯಾದ ಸಮಯಕ್ಕೆ ಬರ್ತಾರೆ, ರಸಭಂಗ ಮಾಡ್ತಾರೆ. ಅದಕ್ಕೆ ನಾಳೆಯಿಂದ ತಾವು ನನ್ನ ಮಂದಿರಕ್ಕೆ ಬಂದರೆ ಏಕಾಂತಕ್ಕೆ ಕೊರತೆ ಇಲ್ಲ, ಆನಂದಕ್ಕೆ ಆತಂಕವಿಲ್ಲ. ನಿಜ ರಂಜಿನಿ, ನಮ್ಮ ಆನಂದಕ್ಕೆ ತೊಂದರೆ ಆತಂಕ ಇರಬಾರದು. ಈ ರಾತ್ರಿ ಅಲ್ಲಿಗೆ ನಿನ್ನಲ್ಲಿಗೆ ತಪ್ಪದೇ ಬರ್ತೀವಿ. ಖಂಡಿತ ಸ್ವಾಮಿ. ಖಂಡಿತ ಪ್ರಿಯೆ. ಮಹಾದೇವ ಮಹಾದೇವ. ಮಾತಲ್ಲಿ ಮಂತ್ರಗಳಿಗೆ ಮಹಾದೇವನ ಧ್ಯಾನ, ನೋಟದಲ್ಲಿ ನರ್ತಕಿಯ ಧ್ಯಾನ. ಮಹಾದೇವ ಮಹಾದೇವ. ಈ ಸೌಂದರ್ಯ ನೋಡ ಆನಂದ ಪಡೋದಕ್ಕಾನೆ ಆ ಮಹಾದೇವ ಈ ಕಣ್ಗಳನ್ನು ಕೊಟ್ಟಿರೋದು. ರಾಜಗುರುಗಳು. ನಮಸ್ಕಾರ ಗುರುದೇವ. ದೀರ್ಘಾಯುಷ್ಮಾನ್ ಭವ. ನೋಡಿದ್ರ ಗುರುವರಿ ಆ ರಾಜನ ತಿಕ್ಕಿನ, ಪ್ರಜೆಗಳಿಗೆ ಮಾರ್ಗದರ್ಶನ ಮಾಡಬೇಕಾದ ಪ್ರಭುಗಳು ಅವಳ ಕೈಲಿ ಬೊಂಬೆ ಆಗ್ಬಿಟ್ಟಿದ್ದಾರೆ. ನಿತ್ಯ ಮಧುಪಾನ, ಸದಾ ಶೃಂಗಾರ ಲೀಲೆ, ಶಿವಪೂಜೆ ಕೂಡ ಮರ್ತು.
ಪರಮೇಶ್ವರ ಸ್ವರೂಪರಾದ ಗುರುಗಳಿಗೆ ನಮಸ್ಕಾರ. ಮಂಗಳವಾಗಲಿ. ತಾವು ದಯಮಾಡಿಸಿದ್ದು ಬಹಳ ಸಂತೋಷ. ವಿಶೇಷವೇನಾದರೂ? ಮಹಾದೇವ ಮಹಾದೇವ, ವಿಶೇಷವೇನಿರುತ್ತೆ ಮಹಾಪ್ರಭು? ರಾಜಗುರುಗಳು ತಮಗೆ ಸನ್ಮಾರ್ಗ ತೋರಿಸೋದಕ್ಕೆ ಬಂದಿದ್ದಾರೆ. ಮಹಾರಾಜ, ಮಾನವ ಜನ್ಮ ದೊಡ್ಡದು ಅಂದಿದ್ದಾರೆ ಹಿರಿಯರು. ಅದರಲ್ಲೂ ತಾವು ಪ್ರಜಾಪಾಲಕರು. ಇಂಥ ಉತ್ಕೃಷ್ಟವಾದ ಜನ್ಮ ಪಡೆದು ಪರಮೇಶ್ವರನ ಪೂಜೆ ಮರೆಯೋದು? ಮರೆತಿಲ್ಲ ಗುರುದೇವ. ರಾಜಮಂದಿರದಲ್ಲಿ ತ್ರಿಕಾಲ ಪೂಜೆ ತಪ್ಪದೆ ನಡೀಬೇಕು ಅಂತ ಪುರೋಹಿತರನ್ನ ನೇಮಕ ಮಾಡಿದ್ವಿ. ರಾಜಕಾರ್ಯಗಳಿಗೆ ಹಣ ಕೊಟ್ಟು ಪ್ರತಿನಿಧಿಗಳನ್ನು ನೀಡುವ ಹಾಗೆ ಪೂಜಾ ಕಾರ್ಯಕ್ಕೆ ಮತ್ತೊಬ್ಬರನ್ನ ನೇಮಕ ಮಾಡೋದು ಸರಿಯಲ್ಲ. ದಿನಕ್ಕೆ ಮೂರು ಬಾರಿ ಪರಮೇಶ್ವರನ ಪೂಜಿಸುವುದು ಕಷ್ಟನೇ. ಶಿವಶಿವ, ಪರಮೇಶ್ವರನ ಪೂಜೆ ಮಾಡೋದು ಕಷ್ಟವೇ? ಸರಿ, ನಾಳೆಯಿಂದ ನಾವೇ ಪೂಜೆ ಮಾಡುತ್ತೇವೆ. ಮಹಾರಾಜ, ನೀವೆಲ್ಲಿದ್ದರೂ ಸರಿ, ಯಾವ ಪರಿಸ್ಥಿತಿಯಲ್ಲಿದ್ದರೂ ಸರಿ, ಸಮಯ ಭಂಗವಾಗದ ಹಾಗೆ ತ್ರಿಕಾಲಗಳಲ್ಲೂ ಶಿವಪೂಜೆ ಮಾಡಲೇಬೇಕು. ಆಗಲಿ ಗುರುದೇವ. ಮಹಾಪ್ರಭುಗಳು ಬರ್ತಾವ್ರೆ. ದಯ ಮಾಡಿಸಿ ಪ್ರಭು. ಮಹಾದೇವ ಮಹಾದೇವ, ಅಲ್ಲ ರಾಜನ್ನ ಮುಗಿಸಿ ರಾಜ್ಯನ ನಮ್ ಕೈವಶ ಮಾಡ್ಕೊಳ್ಳೋ ಕಾಲ ಹತ್ರ ಬಂದಾಯ್ತು. ಅದೆಂಗ್ ಸಾಧ್ಯ ಪ್ರಭು? ಅದಕ್ಕೊಂದು ಉಪಾಯ ಇದೆ, ಬಾ ಹೇಳ್ತೀನಿ. ಈ ಕಾಡಿನಾಗ ರಾಜ ಒಂಟಿಯಾಗಿ ಸಿಕ್ಕಿದ್ರೆ ಅವನ್ನ ಕತ್ತರಿಸಿ ಕತ್ತರಿಸಿ ಬಿದ್ದಾಕ್ಬಿಡ್ತೀನಿ. ಹೇಳಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಮಹಾದೇವ ಮಹಾದೇವ, ಮಂಜರಿ ಎಲ್ಲರನ್ನು ಕರ್ಕೊಂಡು ಹೋಗು. ನಮ್ಮ ಸುಖ ಸಂತೋಷಕ್ಕೆ ಯಾವ ಒಡ್ಡಿ ಆತಂಕನೂ ಬರಬಾರ್ದು. ಹೂಗಳು ನಭದಿ ಅರಳಿದ ಇರುಳು, ರಾತ್ರಿಯ ಪ್ರಾಣಿಯ
ತಿರುಳು ಚಂದ್ರಕಾಂತಿಗೆ ಬೆವರಿಸೋತ ಈ ಒಡಲು ಚಂದ್ರಕಾಂತಿಗೆ ಬೆವರಿಸೋತ ಈ ಒಡಲು ಹೃದಯಗಳು ತುಂಬಿದ ಬಯಕೆಯ ಕಡಲು ನಿನಗಾಗಿ ನಲ್ಲೆ ನಿನಗಾಗಿ ಧ್ಯಾನ ನನ್ನೆದೆಗೆ ನಾಟಿರುವ ಮನ್ಮಥನ ಬಾಣ ಜಾನ ನಯನದಲ್ಲಿ ತುಂಬಿರುವ ಈ ರತಿಯ ಜಾನ ನನ್ನೆದೆಗೆ ನಾಟಿರುವ ಮನ್ಮಥನ ಬಾಣ ಶ್ರೀಯಂಬಕಾಯ ತ್ರಿಪುರಾಂತಕಾಯ ಮೃಗಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮೋ ಹಿರಣ್ಯವಾಹವೇ ಹಿರಣ್ಯವರ್ಣಾಯ ಹಿರಣ್ಯರೂಪಾಯ. ನೀವೆಲ್ಲಿದ್ದರೂ ಸರಿ, ಯಾವ ಪರಿಸ್ಥಿತಿಯಲ್ಲಿದ್ದರೂ ಸರಿ, ಸಮಯ ಭಂಗವಾಗದ ಹಾಗೆ ತ್ರಿಕಾಲಗಳಲ್ಲೂ ಶಿವಪೂಜೆ ಮಾಡಲೇಬೇಕು. ಕಾರ್ತೀಕ ಸೋಮವಾರ, ಸೂರ್ಯೋದಯಕ್ಕೆ ಸರಿಯಾಗಿ ಪೂಜಾ ಮಂದಿರದಲ್ಲಿರಬೇಕಾದ ನೀನು ಮೈಮರೆತು ಶಯ್ಯಾಗೃಹದಲ್ಲಿದ್ದೀಯ. ಎಂಥ ಅಪಚಾರವಾಯಿತು, ಎಂಥ ಅಪಚಾರವಾಯಿತು! ಈಗ ನಾನೇನು ಮಾಡಲಿ? ಕಾಲಕ್ಕೆ ಸರಿಯಾಗಿ ಪೂಜೆ ಮಾಡಬೇಕೆ? ಎಲ್ಲಿ ಹುಡುಕಿದ್ರು ಶಿವನ್ ನೆನಪು ತರೋ ಯಾವ ರೂಪನೂ ಕಾಣಿಸ್ತಾ ಇಲ್ವೇ? ಏನ್ ಮಾಡಲಿ, ಏನ್ ಮಾಡಲಿ, ಏನ್ ಮಾಡಲಿ? ಹಿರಣ್ಯಾಯ ನಮಃ. ಓಂ ಹಿರಣ್ಯನಾಯ ನಮಃ. ಓಂ ಮಹಾದೇವ
ಸೂರ್ಯಾಯ ನಮಃ ಶ್ರೀ ನಮಃ ಓಂ ಸರ್ವಸ್ಯ ದೇವಸ್ಯ ಭದ್ರೇ ನಮಃ ಓಂ ಶರ್ವಾಯ ನಮಃ ಓಂ ಶರ್ವಲಿಂಗಾಯ ನಮಃ ಓಂ ಜ್ವಲಲಿಂಗಾಯ ನಮಃ ಓಂ ಆತ್ಮಾಯ ನಮಃ ಓಂ ಆತ್ಮಲಿಂಗಾಯ ನಮಃ ಓಂ ಪರಮಾಯ ನಮಃ ಓಂ ಪರಮಲಿಂಗಾಯ ನಮಃ ಪರಮೇಶ್ವರ ಏನಿ ಅನ್ಯಾಯ ಏಕೆ ಪಾರ್ವತಿ ಅವನ್ ಯಾರು ಇರೋ ಪರಿಸ್ಥಿತಿ ಏನು ಪೂಜಿಸುವ ಬಗೆ ಏನು ಇದೊಂದನ್ನೂ ಚಿಂತಿಸದೆ ಆ ಮಧಾಂತನಾದ ಮಹಾರಾಜ ಎಸೆದ ಹೂಗಳನ್ನೆಲ್ಲ ಸ್ವೀಕರಿಸಲು ಅಸಹ್ಯವಾಗುವುದಿಲ್ವೆ ನಿಮಗೆ ಮೈಯೆಲ್ಲ ಬೂದಿ ಬಳಿದುಕೊಂಡು ರುಂಡಮಾಲೆ ಧರಿಸಿ ಬ್ರಹ್ಮಕಪಾಲ ಹಿಡಿದು ಮಸಣದಲ್ಲಿ ಅಲೆದಾಡುವ ನನ್ನನ್ನು ಪರಿಗ್ರಹಿಸಲು ನಿನಗೆ ಅಸಹ್ಯವಾಗಲಿಲ್ಲವೇ ನೀವು ಅವನು ಒಂದೇ ಏನು ನಂದೀಶ್ವರನಿಗೂ ನಂದಿವರ್ಧನನಿಗೂ ಹೋಲಿಸುವಿರೇನು ನೀವು ಪರಮಾತ್ಮ ಅವನು ಪರಮ ಪಾಪಿ ಪರಮಾತ್ಮನನ್ನು ಪೂಜಿಸುವ ಯಾವ ಜೀವಿಯೂ ಪರಮ ಪಾಪಿಯಾಗುವುದಿಲ್ಲ ಅವನೆಲ್ಲಿದ್ದರೇನು ಹೇಗಿದ್ದರೇನು ಹೃದಯದ ಹಣತೆಯಲ್ಲಿ ಭಕ್ತಿಯ ಜ್ಯೋತಿಯನ್ನು ಬೆಳಗಿಸಿದರೆ ಸಾಕು ನನಗೆ ಹತ್ತಿರವಾಗುವುದು ತನುವಿನ ಶುದ್ಧಿಗಿಂತ ಮನಸ್ಸಿನ ಶುದ್ಧಿ ಮುಖ್ಯ ಕಲ್ಲಲ್ಲಿ ಹೊಡೆಯೋ ಭಕ್ತನೊಬ್ಬ ಮಾಂಸ ನೈವೇದ್ಯ ಮಾಡೋ ಭಕ್ತನೊಬ್ಬ ಕಣ್ಣು ಕಿತ್ತುಕೊಡೋ ಭಕ್ತನೊಬ್ಬ ನೀವು ಕೊಟ್ಟ ವರಕ್ಕೆ ನಿಮ್ಮನ್ನೇ ಪರೀಕ್ಷಿಸುವ ಭಕ್ತನೊಬ್ಬ ಭಕ್ತರು ನಮ್ಮ ಮಕ್ಕಳಲ್ಲವೇ ಮಹಾದೇವಿ ಮಕ್ಕಳು ತಲೆಯ ಮೇಲೆ ಹತ್ತಿ ಕುಡಿತರೂ ಹೆತ್ತವರಿಗೆ ಆನಂದ ತಾನೇ ಏನ್ ಅಪರಾಧ ಮಾಡಿದ್ರು ಶಿಕ್ಷೆಯೇ ಇಲ್ಲ ಅನ್ನಿ ಶಿಕ್ಷಿಸುವುದು ಮುಖ್ಯವಲ್ಲ ಗೌರಿ ಮಾಡಿದ ತಪ್ಪನ್ನು ತಿದ್ದಿ ಸರಿಪಡಿಸಬೇಕು ಅಷ್ಟೇ ಈ ಸತ್ಕಾರ್ಯ ಮಾಡುವ ಪುಣ್ಯಾತ್ಮರು ಯಾರೋ ಅದು ಗಂಧರ್ವ ರಾಜಕನ್ಯೆ ಚಿತ್ರಲೇಖ
ಚಿತ್ರಲೇಖ. ನಿನ್ನ ಭಕ್ತಿಗೆ ಮೆಚ್ಚಿ ಮಂಗಳಕರವಾದ ಈ ರುದ್ರಾಕ್ಷಿ ಮಾಲೆಯನ್ನು ಕೊಡುತ್ತಿದ್ದೇನೆ. ನನ್ನ ಸನ್ನಿಧಾನಕ್ಕೆ ಬರುವಾಗ ಇದನ್ನು ಮರೆಯದೇ ಧರಿಸಿಕೊಂಡು ಬಾ. ನಮಸ್ಕಾರ ಗುರುದೇವ. ಇಷ್ಟ ಕಾಮ್ಯಾರ್ಥ ಸಿದ್ಧಿರಸ್ತು. ತಾವು ಬಂದ ಶುಭವಾರ್ತೆಯನ್ನ ಸೇನಾಧಿಪತಿಗಳು ತಿಳಿಸಿದರು. ಮಾಡಬೇಕಾದ ರಾಜಕಾರ್ಯವೇನಾದರೂ ಇದ್ದರೆ ಆಜ್ಞಾಪಿಸಿ ಗುರುದೇವ. ಮಹಾದೇವ ಮಹಾದೇವ, ಬೇಟೆಗೆ ಎಲ್ಲರೂ ಸಿದ್ಧವಾಗಿದ್ದಾರೆ, ತಾವು ಹೊರಡೋದೊಂದೇ ಬಾಕಿ. ಬೇಟೆ? ಬೇಟೆಗೆ ಹೋಗುವ ಉದ್ದೇಶವೇ ಇಲ್ವೇ ನಮಗೆ? ಅರಣ್ಯದಲ್ಲಿ ಇತ್ತೀಚೆಗೆ ದುಷ್ಟ ಮೃಗಗಳು ಹೆಚ್ಚಿ ಪ್ರಜೆಗಳನ್ನ ನಾನಾ ರೀತಿ ಹಿಂಸೆ ಮಾಡ್ತಿವೆ. ತಾವು ಬೇಟೆ ಆಡಿ ಅದನ್ನು ಕೊಂದು ಪ್ರಜೆಗಳನ್ನ ರಕ್ಷಿಸಲೇಬೇಕು. ಈ ಶರತ್ಕಾಲದಲ್ಲಿ ವೀರಕ್ಷತ್ರಿಯರು ಬೇಟೆಗೋ ಯುದ್ಧಕ್ಕೋ ಹೋಗೋದು ಅನಾದಿ ಕಾಲದಿಂದಲೂ ನಡೆದು ಬಂದ ಪದ್ಧತಿ, ಅಲ್ಲವೇ ಗುರುವರ್ಯ? ಹೌದು ಮಹಾರಾಜ. ಪೂರ್ವಾಚಾರಗಳನ್ನು ಪ್ರಭುವಾದನು ತಿರಸ್ಕರಿಸಬಾರದು, ಪೂಜ್ಯರ ಆಜ್ಞೆ. ಹಾಗೆ ಆಗಲಿ. ವೀರಸೇನ ಪ್ರಭು, ಬೇಟೆಗೆ ಏರ್ಪಾಡು ಮಾಡಿ. ಅಪ್ಪಣೆ. ಅಪ್ಪ ಶಶಿರೇಖ, ಆ ದೃಶ್ಯ ನೋಡು ಎಷ್ಟು ಮನೋಹರವಾಗಿದೆ. ಅದು ಭೂಲೋಕ ಚಿತ್ರಲೇಖ. ಆಹಾ, ಭೂಲೋಕದ ಜನ ಎಂಥ ಅದೃಷ್ಟಶಾಲಿಗಳು ನೋಡು. ಒಮ್ಮೆ ಆ ಪ್ರಕೃತಿ ಸೌಂದರ್ಯನ ನೋಡಿ ಬರೋಣ. ಇದೇನು ದೇವಿ, ದೇವಲೋಕದಲ್ಲಿ ಕಾಣದ ಅತಿಶಯ ಭೂಲೋಕದಲ್ಲಿ ಏನಿದೆ? ಅದೇನೋ ಗೊತ್ತಿಲ್ಲ, ಆ ಅಂದ ಆ ಚಂದ ನನ್ನನ್ನು ಬಾ ಬಾ ಅಂತ ಕೈಬೀಸಿ ಕರೀತಾ ಇದೆ. ಬನ್ನಿ ಹೋಗೋಣ. ಇದ್ರೆ ನನ್ಗೆ ಯಾಕೋ ಜಲಕ್ರೀಡೆ ಆಡೋ ಆಸೆ ಆಗ್ತಾ ಇದೆ. ನನಗೂ ಅಷ್ಟೇ. ನಮಗೂ ಅಷ್ಟೇ. ಬಾ ಚಿತ್ರಲೇಖ. ಹಾ, ನೀವೆಲ್ಲ ಹೋಗ್ತಾ ಇರಿ, ಈ ರುದ್ರಾಕ್ಷಿ ಮಳೆ ತೆಗೆದಿಟ್ಟು ನಾ ಬರ್ತೀನಿ. ಮುನಿಗಳಂತೆ ವೇಷ, ಮೋಹನಾಂಗಿಯರ ಮೇಲೆ ಮೋಹ. ಜಟಾಧಾರಿಗಳಾಗಿದ್ದರೂ ಜಲಕ್ರೀಡೆಯಾಡುವ ಜಲಜಾಕ್ಷಿಯರನ್ನು ಲಜ್ಜೆಗೆಟ್ಟು ನೋಡಿದ ನೀವು ಈ ಕ್ಷಣವೇ ಬುದ್ಧಿಹೀನರಾಗಿ ಹೋಗಿ. ಚಿತ್ರಲೇಖ, ಗಂಧರ್ವ ಕನ್ಯೆ ಎಂಬ ಗರ್ವದಿಂದ ಈ ನನ್ನ ಶಿಷ್ಯರನ್ನು ಶಪಿಸಿದ್ದೀಯ? ನ್ಯಾಯವಾಗಿ ನಿಮ್ಮಂಥವರು ಮಾನವರ ಕಣ್ಣಿಗೆ ಬೀಳಕೊಡುವುದು. ನೀನು ಮಾಡಿದ ತಪ್ಪಿಗೆ ಈ ಮುನಿಕುಮಾರರಿಗೆ ಶಿಕ್ಷೆಯೇ? ನಿರಪರಾಧಿಗಳು, ಸತ್ಯಸಂಧರು, ದೈವ ಭಕ್ತರು ಆದ ನನ್ನ ಶಿಷ್ಯರನ್ನು ನಿಷ್ಕಾರಣವಾಗಿ ಶಪಿಸಿದ ನಿನಗೆ ನಾನು ಶಾಪ ಕೊಡುತ್ತೇನೆ, ಅನುಭವಿಸು. ಕ್ಷಮಿಸಿ, ಕ್ಷಮಿಸಿ ಮಹಾತ್ಮ. ತಾವು ತಾಪಸೋತ್ತಮರು, ಜ್ಞಾನಿಗಳು, ಕರುಣಾಶಾಲಿಗಳು, ಕ್ಷಮಾಗುಣವೇ ತಮ್ಮಂತವರಿಗೆ ಭೂಷಣ. ಸರಿ, ಈ ಮುನಿಕುಮಾರರ ಶಾಪ ವಿಮೋಚನೆ ಯಾವಾಗ ನೀನೇ ಹೇಳು. ಮುನೀಂದ್ರ, ನನ್ನ ಮದುವೆಯಾದ ಮರುಕ್ಷಣವೇ ಇವರಿಗೆ ಶಾಪ ವಿಮೋಚನೆ. ಚಿತ್ರಲೇಖ, ಈ ಲೋಕಕ್ಕೆ ನಿನ್ನ ಆಗಮನ ಇದೇ ಕಡೆಯ ಬಾರಿ. ಮತ್ತೊಮ್ಮೆ ಭೂಲೋಕಕ್ಕೆ ಬಂದು ಮಾನವ ಸ್ಪರ್ಶ ಮಾಡಿದ ತಕ್ಷಣವೇ ನಿನ್ನ ದೈವತ್ವ ನಶಿಸಿ ನೀನು ಮಾನವ ಕನ್ಯೆಯಾಗಿ ಬಿಡುವೆ. ಎಚ್ಚರಿಕೆ. ಇಲ್ಲ ಮಹಾತ್ಮ, ನನ್ನ ಕನಸಿನಲ್ಲೂ ಈ ಲೋಕದ ಚಿಂತೆ ಮಾಡುವುದಿಲ್ಲ. ಇಲ್ಲ ಇಲ್ಲ. ಇನ್ನು ನೀವಿಲ್ಲಿರುವುದು ಶ್ರೇಯಸ್ಕರವಲ್ಲ.
ಕ್ರೂರ ಪ್ರಾಣಿಗಳು ವಿಷಜಂತುಗಳು ತುಂಬಿದ ಈ ಮಹಾರಣ್ಯದಲ್ಲಿ ಬುದ್ಧಿಹೀನರಾಗಿ ಹೇಗೆ ಬಾಳುತ್ತೀರಿ? ಅದಕ್ಕೆ ಈಗಲೇ ವಿಜಯದುರ್ಗಕ್ಕೆ ಹೋಗಿ ಅಲ್ಲಿಯ ರಾಜಗುರು ಪೂರ್ಣಾನಂದನವರ ಆಶ್ರಯ ಪಡೆಯಿರಿ. ಅವರು ನಿಮ್ಮನ್ನು ರಕ್ಷಿಸುತ್ತಾರೆ. ವಿದ್ಯಾರ್ಥಿಗಳಾಗಿ ಬಂದ್ರ ಸರಸ್ವತಿ ಕಟಾಕ್ಷ ಪ್ರಾಪ್ತಿರಸ್ತು, ಸಕಲ ವಿದ್ಯಾ ಸಿದ್ಧಿರಸ್ತು. ಲಕ್ಷ್ಮಿ, ಇವರೆಲ್ಲ ವಿದ್ಯಾಭ್ಯಾಸಕ್ಕೆ ಬಂದಿದ್ದಾರೆ. ಮೊದಲು ಸ್ನಾನಕ್ಕೆ ಭೋಜನಕ್ಕೆ ಏರ್ಪಾಡು ಮಾಡು, ನಾನು ಅರಮನೆಗೆ ಹೋಗಿ ಬರ್ತೀನಿ, ನೀವೆಲ್ಲ ಒಳಗಡೆ ಹೋಗ್ರಪ್ಪ. ಗುರುಗಳೇ, ಎಲ್ಲ ನಿಮ್ಮ ಆಶೀರ್ವಾದ. ದುಷ್ಟಪ್ರಭುಗಳು ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ರಿ, ಕಣ್ಣು ಒಂದಾದ್ರೂ ಕಾಣಿಸ್ತಾ ಇಲ್ವೇ? ಪ್ರಭುಗಳನ್ನ ಕಂಡು ಹೆದರಿ ಗುಹೆಗಳಲ್ಲಿ ಅವತ್ಕೊಂಡಿರ್ಬೇಕು. ನೀವಿಲ್ಲೇ ಇರಿ, ನಾನು ಈ ವಾದ್ಯಗೋಷ್ಠಿ ಸಮೇತ ಹೋಗಿ ಸದ್ದು ಮಾಡಿ ಅಡಗಿರೋ ಪ್ರಾಣಿಗಳನ್ನ ಬೆದರಿಸಿ ಓಡಿಸ್ತೀನಿ. ಸೇನಾಧಿಪತಿಗಳೇ, ಇವ್ರನ್ನ ಕರ್ಕೊಂಡು ನೀವು ಈ ಕಡೆ ಹೋಗಿ, ನಾವು ಈ ಕಡೆ ಹೋಗ್ತೀವಿ. ಅಪ್ಪಣೆ ಪ್ರಭು. ಿದೆಯಲ್ಲ ಆಶ್ಚರ್ಯವಾಗಿದೆ. ಈ ರುದ್ರಾಕ್ಷಿ ಮಾಲೆ ಧರಿಸಿದ ಕೂಡಲೇ ಆಯಾಸ ಬಾಯಾರಿಕೆ ಎಲ್ಲ ಹೊರಟೋಯ್ತೆ. ಎಂಥ ದ್ರೋಹ, ಎಂಥ ದ್ರೋಹ! ಆ ದುಷ್ಟ ಯಾರು ಅಂತ ತಿಳಿತಾ ಪ್ರಭು? ತಿಳಿಯೋದಕ್ಕೇನಿದೆ? ಮಹಾದೇವ ಮಹಾದೇವ, ಆ ದುಷ್ಟರನ್ನ ನೀವು ಕ್ಷಮಿಸ್ಬೋದು, ನಾನು ಮಾತ್ರ ಕ್ಷಮಿಸಲ್ಲ. ನೆಲ ಬಗ್ದು ಔತ್ಕೊಂಡ್ರು ಸರಿ, ಅವ್ರನ್ನ ಬಿಡಲ್ಲ.
ಪ್ರಭು. ಪ್ರಭು, ಈ ರುದ್ರಾಕ್ಷಿ ಮಾಲೆ ಯಾವುದು? ಅನಿರೀಕ್ಷಿತವಾಗಿ ಈ ಸ್ಥಳದಲ್ಲಿ ನಮಗೆ ಸಿಕ್ತು, ನಿರಾಧಾರವಾಗಿ ನಿಂತಿತ್ತು. ಮಹಾದೇವ ಮಹಾದೇವ, ಯಾವುದೋ ಕೊಂಬೆಗೆ ಸಿಕ್ ನೇತಾಡ್ತಿತ್ತು, ತಾವ ಅದನ್ನು ಗಮನಿಸ್ಲಿಲ್ಲ ಅಂತ ಕಾಣಿಸುತ್ತೆ. ಕೊಂಬೆಯೂ ಇಲ್ಲ, ರೆಂಬೆಯೂ ಇಲ್ಲ. ಯಾವ ಮಹಾತ್ಮರು ಧರಿಸಿದ್ದೋ ಏನೋ, ನಮ್ಮ ಅದೃಷ್ಟ ಕಣ್ಣಿಗೆ ಕಾಣಿಸಿತ್ತು. ಮಹಾದೇವ ಮಹಾದೇವ, ತಮ್ಮ ಅಶ್ವ ಸಿದ್ಧವಾಗಿದೆ. ಪವಿತ್ರವಾದಂತಹ ರುದ್ರಾಕ್ಷಿ ಮಾಲೆಯಲ್ಲಿ ಎಲ್ಲಿಟ್ಟಿದೆಯೋ ಜ್ಞಾಪಿಸ್ಕೋ. ಸದ್ಯಾವತ್ತು ಭೂಲೋಕಕ್ಕೆ ಹೋದಾಗ ಬಿಟ್ಟು ಬರಲಿಲ್ಲ ತಾನೆ? ಅಲ್ಲೇ ಅಲ್ಲೇ ನಾ ಮರ್ತಿರೋದು. ಹೇಮಾ, ಶಶಿರೇಖಾ, ನೀವೆಲ್ಲ ಹೋಗ್ತಾ ಇರಿ, ನಾ ಈಗಲೇ ಬಂದ್ಬಿಡ್ತೀನಿ. ಲೋಕಕ್ಕೆ ನಿನ್ನ ಆಗಮನ ಇದೇ ಕಡೆಯ ಬಾರಿ. ಮತ್ತೊಮ್ಮೆ ಭೂಲೋಕಕ್ಕೆ ಬಂದು ಮಾನವರ ಸ್ಪರ್ಶ ಮಾಡಿದ ತಕ್ಷಣವೇ ನಿನ್ನ ದೈವತ್ವ ನಶಿಸಿ ಮಾನವ ಕನ್ಯೆಯಾಗಿ ಬಿಡುವೆ. ಎಚ್ಚರಿಕೆ. ಎಲ್ಲಿಂದ ಬಂದೆ? ಗೊತ್ತಿಲ್ಲ. ನಿನ್ನ ಹೆಸರು? ಇವರಾರು? ಇವರು ನಂದಿವರ್ಧನ ಮಹಾರಾಜರು, ಇದು ರಾಜಮಂದಿರ. ನಾನು ಇಲ್ಲಿಗೆ ಹೇಗೆ ಬಂದೆ? ಮಂಜರಿ, ಈಕೆನ್ ಕರ್ಕೊಂಡು ಹೋಗು, ವಿಶ್ರಾಂತಿ ತಗೊಳ್ಳಿ, ಬೆಳಗ್ಗೆ ವಿಚಾರಿಸೋಣ. ನಂದೀಶ್ವರ, ಸೋಮೇಶ್ವರ, ಪಾಠಕ್ಕೆ ಬನ್ನಿ. ಬಾಗ್ಲು ಹೀಗೇನು ಹಾಕೋದು? ಈ ಕಡೆ ಬಾ, ಅಂದ ಶಿಕ್ಕಾಮಣಿ ನೀನು. ಏಯ್, ನೋಡ್ಕೋ, ಸರಿಯಾಗಿ ನೋಡ್ಕೋ. ಹೀಗೆ ಹಿಡ್ಕೊಂಡು ಹೀಗೋಬೇಕು. ಏನಾಯ್ತರೋ ಏನಾಯ್ತರೋ, ಬಾಗಿಲು ಕೈ ಹಿಡ್ಕೊಂಡ್ಬಿಟ್ಟಿದೆ. ಏ, ನಿನ್ನ ಬುರುಡೆಯಲ್ಲಿ ಬೂದಿ ತುಂಬಿದೆ, ಬಿಡ ಕೈನ ಬಿಡ. ಭಕ್ತಿ ಇಲ್ಲದೆ ಇದ್ರೆ ಹೀಗೇನೆ, ಗುರುಗಳು ಹೇಳಿಲ್ವಾ ಎಲ್ಲಾನು ಈಶ್ವರ ಸ್ವರೂಪ ಅಂತ? ಅಪ್ಪ ಬಾಗಿಲೇಶ್ವರ, ಈ ಸಾಮ್ರಾಣಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ. ಏಯ್,
ಬಾಗಿಲು ಹೇಗೆ ಹಾಕೋಬೇಕು ಅಂತ ನಾನು ತೋರಿಸ್ತೀನಿ. ಅದು ಮೆಲ್ಲ ಕೂತ್ಕೊಂಡು ಇಲ್ಲಿ ಕೈ ಹಾಕಿ ಈಗ ಎಳ್ಕೊಂಡ್ರೆ ಹಾಕೊಳ್ಳುತ್ತೆ. ಏನ್ರು ಏನ್ರು ಇನ್ನು ಗಲಾಟೆ? ಯಾಕ್ರು ಯಾಕ್ರು ಹೀಗೆ ಕೂತಿದ್ದೀರಾ? ಗುರುಗಳೇ, ಈ ಬಾಗಿಲಿಗೆ ನಮ್ ಮೇಲ್ ಕೋಪ, ನನ್ ಕೈ ಕಚ್ಚಿಬಿಡ್ತು, ನನ್ನ ಬೆರಳನ್ನು ಇನ್ನೂ ಕಚ್ಚತಾನೆ ಇದೆ. ಈಗ ಬೆರಳು ಕೊಟ್ಟು ಬಾಗಿಲು ಹಾಕೋತಾರ? ಇನ್ ಹೇಗೆ? ಕೈ ತೆಗಿ, ಇಲ್ಲಿ ಹಿಡ್ಕೊಂಡು ಹೀಗೆ. ಈಗ ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು. ಪಾಠಕ್ಕೆ ಬನ್ನಿ. ಚಂದ್ರಶೇಖರ ಪಾಹಿಮಾಂ, ಚಂದ್ರಶೇಖರ ಪಾಹಿಮಾಂ, ಚಂದ್ರಶೇಖರ ಪಾಹಿಮಾಂ, ಚಂದ್ರಶೇಖರ ಪಾಹಿಮಾಂ, ಚಂದ್ರಶೇಖರ ಪಾಹಿಮಾಂ, ಚಂದ್ರಶೇಖರ ಪಾಹಿಮಾಂ. ಗುರುಗಳೇ, ಎಲ್ಲಿ ನಿನ್ನೆ ಹೇಳ್ಕೊಟ್ಟು ಸಂಗೀತ ಪಾಠ ಹೇಳು. ಸಂಗೀತನ ಹೀಗೆಲ್ಲ ಕೆಟ್ಟ ಕೆಟ್ಟಾಗಿ ಹಾಡಬಾರ್ದಪ್ಪ. ಸಂಗೀತಗಾರನಿಗೆ ಕಂಠ ಶುದ್ಧವಾಗಿರಬೇಕು. ಈ ಕೇಳಿ ಗುರುಗಳೇ, ಕಿರ್ಚಬೇಡ್ವೋ, ಹೆಂಚುಗಳೆಲ್ಲ ಹಾರೋಗುತ್ತೆ. ಎಲ್ಲಿ ಗುರುಗಳೇ, ಒಂದು ಹಾರೇ ಇಲ್ವಲ್ಲ. ಏ ಸುಂದರೇಶ್ವರ, ಹೇಳೋ ಹೇಳೋ. ನಂದಿ, ಏ ನಂದಿ. ಗುರುಗಳೇ, ನಿನ್ನೆ ಹೇಳ್ಕೊಟ್ಟು ಶ್ಲೋಕ ಬಂತ? ವಾ, ಮೊನ್ನೆನೆ ಬಂದ್ಬಿಡ್ತು, ಆದ್ರ ಅರ್ಥನು ಚೆನ್ನಾಗ್ ಗೊತ್ತು. ಹೇಳು. ದಿಲೀಪ ನಂತರೇ ರಾಜೇ, ತನ್ನ ಸಿಂಹಾಸನೆ ಪ್ರದಕ್ಷಿಣೆ. ಅಂದರೆ ದೀಪ ಬೆಳಗಿದ ನಂತರ ರಾಜ ತನ್ನ ಸಿಂಹಾಸನವನ್ನು ಸಾಯಿಸಿ ಪ್ರದಕ್ಷಿಣಕ್ಕೆ ಹೋದ. ಮೂರ್ಖ ಮೂರ್ಖ, ಹಾಗಲ್ವ ಶ್ಲೋಕ? ನಾನು ಹೇಳ್ಕೊಟ್ಟಾಗ ಹೇಳು. ದಿಲೀಪಾನಂತರಂ ರಾಜ್ಯೇ, ದಿಲೀಪಾನಂತರಂ ರಾಜ್ಯ. ಹಾಗೆ ಹಾಕೊಳ್ತೀಯೋ ಅವಿವೇಕಿ, ಹಾಗೆ ಹಾಕೊಳ್ತೀಯೋ ಅವಿವೇಕಿ. ಗಣಪತಿ ಗಣಪತಿ, ಸುಮ್ಮನಿರೋ ನಂದಿ. ನಮಸ್ಕಾರ ಗುರುದೇವ. ಮಹಾಪ್ರಭುಗಳು ತಮ್ಮನ್ನು ಬರ ಹೇಳಿದ್ದಾರೆ. ನನ್ನ? ನಿಮ್ಮನ್ನಲ್ಲ, ನನ್ನನ್ನ. ಸರಿ, ನಾನು ಅರಮನೆಗೆ ಹೋಗಿ ಬರ್ತೀನಿ. ನೀವು ಬಾಗಿಲುಗಳನ್ನು ಭದ್ರವಾಗಿ ಹಾಕೊಂಡು ನಾನು ಹೇಳ್ಕೊಟ್ಟ ಪಾಠ ಜ್ಞಾಪಿಸ್ಕೊಳ್ತಾ. ಗುರುಗಳು ಬಾಗಿಲು ಹಾಕೋ ಅಂದ್ರು. ಲೈ ಬಾಗಿಲುಗಳು ಅಂದ್ರು. ಗಳು ಅಂದ್ರೆ ಬಹುವಚನ, ಒಂದಕ್ಕಿಂತ ಹೆಚ್ಚಾಗಿದ್ದರೆ ಗಳುಗಳನ್ನು ಸೇರಿಸಲಾಗುತ್ತದೆ. ಕಿಟಕಿಗಳು, ಹುಡುಗಗಳು, ಹೆಂಗಸಗಳು, ಗಂಡಸಗಳು ಅಂದರೆ ಎಲ್ಲಾ ಬಾಗಿಲುಗಳನ್ನು ಹಾಕೋಬೇಕು. ಲೈ ಅಲ್ಲೊಂದು ಬಾಗಿಲು ತೆಗೆದಿದೆ ನೋಡು, ಹಾಕೋ. ಅಲ್ಲ ಬಾಗಿಲು ಹೊರಟಾಯ್ತು, ಆಗಲ್ವೋ ಹೀಗೆ? ನಿಮ್ಮಿಬ್ರಿಗೂ ಬಾಗ್ಲಕ್ ಬರೋದೇ ಇಲ್ಲ. ಲೇ ಲೇ ಲೇ, ಇರೋ ಇರೋ ಇರೋ, ಈ ಬಾಗ್ಲು ನಾನ್ ಹಾಕ್ ತೋರಿಸ್ತೀನಿ. ಗುರುಗಳು ಹೇಳಿದ್ರು ಇದನ್ನ ಹೀಗ್ ಹಿಡ್ಕೊಂಡು ಹೀಗೆಳ್ಕಬೇಕು, ಅದರ ಮುಖ ಈಗ ಹಿಂದಕ್ಕೆ ಹೋಗುತ್ತೆ. ಈ ಬಾಗ್ಲಿಗೆ ಬುದ್ಧಿನೇ ಇಲ್ಲ, ಅದು ನಮ್ಮ ಮಾತೇ ಕೇಳಲ್ಲ. ಏಯ್ ಮುಂಡೆದೆ, ಗುರು ಶಿಷ್ಯರ ಮಾತೇ ಕೇಳಲ್ವಾ ನೀನು? ತಾವೊಂದು ನಿನಗೆ ಬುದ್ಧಿ ಕಲಿಸ್ತೀವಿ. ಏಯ್ ಬಂದ್ರೋ, ಹಿಡ್ಕೊಳ್ರೋ. ಹ್ಮ್
ಬಂಗಾರ ಬಂಗಾರ ಬಂಗಾರದ ಮಳೆ. ಆಶ್ಚರ್ಯ, ನಾವು ಕನಸಿನಲ್ಲಿ ಕಂಡ ಸುರಸುಂದರಿ ನಮ್ಮ ಮಂದಿರದಲ್ಲಿ ಪ್ರತ್ಯಕ್ಷವಾದದ್ದು. ಪರಮಾಶ್ಚರ್ಯ ಗುರುದೇವ. ಎಲ್ಲ ಈ ರುದ್ರಾಕ್ಷಮಾಲೆಯ ಮಹಿಮೆ ಆ ಪರಮೇಶ್ವರನ ಸಂಕಲ್ಪ. ಆಕೆಯಲ್ಲಿ ಅಮ್ಮ ಅಮ್ಮ ಮಹಾರಾಜರು ದಯಮಾಡ್ತಾ ಇದ್ದಾರೆ. ಸುಂದರಿ, ಇವರು ನಮ್ಮ ರಾಜಗುರು ಪೂರ್ಣಾನಂದಯ್ಯನವರು. ಮಂಗಳವಾಗಲಿ ಅಮ್ಮ. ನಿನ್ನ ಕುಲ ಗೋತ್ರ ನಾಮಾಂಕಿತವೇನು ತಾಯಿ? ಅವಳಿಗೆ ಯಾವ ನೆನಪೂ ಇಲ್ಲ. ಮಹಾರಾಜ, ನಿಮ್ಮ ಕೊರಳಲ್ಲಿರೋ ಈ ರುದ್ರಾಕ್ಷ ಮಾಲೆ ಆಕೆಗೆ ಕೊಡಿ. ಇದರ ಮಹಿಮೆಯಿಂದ ಆಕೆಗೆ ಏನಾದರೂ ನೆನಪು ಬರಬಹುದು. ಸುಂದರಿ, ಯಾಕೆ ದುಃಖ? ಯಾರೇನು ಅಪಚಾರ ಮಾಡಿದ್ರು? ನೀನೇ ನನಗೆ ಅಪಚಾರ ಮಾಡಿದ್ದು. ನಾವೇ? ಹೌದು, ನನ್ನ ಸ್ಪರ್ಶ ಮಾಡಿ ನನ್ನ ದೈವತ್ವನ ನಾಶ ಮಾಡಿಬಿಟ್ಟೆ. ಈಗ ಈಗ ನಾನು ಸಾಮಾನ್ಯ ಮಾನವ ಕನ್ಯೆ ಆಗೋದೆ. ಅಂದ್ರೆ ನೀನು ಗಂಧರ್ವ ಕನ್ಯೆನಾ? ಹೌದು ಪೂಜ್ಯರೇ, ನಾನು ಗಂಧರ್ವ ರಾಜಕನ್ಯೆ. ಚಿತ್ರಲೇಖ. ಚಿತ್ರಲೇಖ? ಚಿತ್ರಲೇಖ, ಇದು ರಾಜ ಮಹಾಮಂದಿರ, ಇಲ್ಲಿ ನಿನಗೆ ಯಾವ ತೊಂದರೆಯೂ ಆಗೋದಿಲ್ಲ. ಚಿದ್ದುಷ್ಟ, ಇನ್ನೇನಾಗಬೇಕು? ನಾನು ಪುನಃ ಗಂಧರ್ವ ಲೋಕಕ್ಕೆ ಹೋಗುವುದಕ್ಕಾಗುವುದಿಲ್ಲ. ಅಯ್ಯೋ, ನಾನು ಮಾನವ ಕನ್ಯೆ ಆದ ಮೇಲೆ ಈ ಬದುಕು ಏತಕ್ಕೆ? ಏತಕ್ಕೆ ಈ ಬದುಕು? ಚಿತ್ರಲೇಖ, ಮಾನವ ಜನ್ಮ ನೀನಂದುಕೊಂಡಾಗ ಅಲ್ಪ ಅಲ್ಲಮ್ಮ. ಇದು ಸುರಾಸುರರಿಗೂ ತಪ್ಪಿದ್ದಲ್ಲ. ಈ ಕರ್ಮಭೂಮಿಯಲ್ಲಿ ಜನಿಸಿದ ಮೇಲೆ ಭಕ್ತಿ ಜ್ಞಾನದಿಂದ ತಪೋಧನ ಆಗೋವರೆಗೂ ಶಿವ ಸಾನ್ನಿಧ್ಯ ದೊರಕೋಲ್ಲಮ್ಮ. ಪೂಜ್ಯರೇ, ಆ ತಪೋವಿಧಾನವನ್ನು ನನಗೆ ಉಪದೇಶಿಸಿ, ನನ್ನನ್ನು ಉದ್ಧರಿಸಿ ಪೂಜ್ಯರೇ. ಪರಮ ಪವಿತ್ರವಾದ ಪಂಚಾಕ್ಷರಿ ಮಂತ್ರನ ನಿನಗೆ ಉಪದೇಶ ಮಾಡ್ತೀನಿ. ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸೋ ಆ ಪರಮೇಶ್ವರ ತಪ್ಪದೇ ನಿನ್ನ ಕಷ್ಟಗಳನ್ನು ಪರಿಹಾರ ಮಾಡ್ತಾನಮ್ಮ. ಗುರುದೇವ ಮಹಾರಾಜ, ಹೀಗೆ ಬನ್ನಿ. ಪರಮೇಶ್ವರ. ಗುರುದೇವ, ನಾವು ಆಕೆನ ವಿವಾಹವಾಗಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ತಾವು ವೈರಾಗ್ಯ ಬೋಧನೆ ಮಾಡ್ತೀನಿ ಅಂತಿದ್ದೀರಲ್ಲ. ಬೋಧನೆ ಮಾಡಿದ ಮಾತ್ರಕ್ಕೆ ಎಲ್ಲರಿಗೂ ವೈರಾಗ್ಯ ಪ್ರಾಪ್ತವಾಗುತ್ತಾ ಮಹಾರಾಜ? ಈಗ ಚಿತ್ರಲೇಖ ಮಾನವ ಕನ್ನಿ, ತಾವು ನವಮನ್ಮಥ ಸ್ವರೂಪರು. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಎಲ್ಲ ತಮ್ಮ ಕೈಗೂಡಬಹುದು. ಅಲ್ಲಿಯವರೆಗೂ ತಾವು ಏನು ಮಹಾರಾಜರು ನನಗೆ ದ್ರೋಹ ಮಾಡಿದಾರ? ಹೌದು ರಂಜನಿ, ನಾನು ನಂಬಲ್ಲ. ನನಗಿಂತ ಸುಂದರಿ ಗಂಧರ್ವ ಕನ್ಯೆ ಆಕಾಶದಿಂದ ಭೂಮಿ ಇಳಿದು ಬರೋ ತನಕ ಮದುವೆನೇ ಆಗೋದಿಲ್ಲ ಅಂತ ಪ್ರಮಾಣ ಮಾಡಿದ್ದಾರೆ. ಆಯ್ತು, ಆಗೋಯ್ತು. ಆ ಗಂಧರ್ವ ಕನ್ಯೆ ಆಕಾಶದಿಂದ ಧುಮುಕಿ ಅರಮನೆಯಲ್ಲಿ ಇದ್ದಾಳೀಗ. ಬೇಕಾದ್ರೆ ನೀನೇ ಹೋಗಿ ನೋಡು. ಪರಮೇಶ್ವರ, ಹರ ಹರ ಮಹಾದೇವ. ಶಂಭೋ ಶಂಕರ. ಮಂಜರಿ, ಏನಮ್ಮ ಅವ್ರು ಯಾಕೆ ಬಂದ್ರು ವಿಚಾರಿಸು. ಈ ಅರಮನೆಯಲ್ಲಿರೋದು ಇದೊಂದೇ ಪೂಜಾ ಮಂದಿರ, ಅದಕ್ಕೆ ಈ ಪರಮೇಶ್ವರನ ಪೂಜೆಗೆ ಬಂದೆವು. ಹಣೆಯಲ್ಲಿ ವಿಭೂತಿ ಇಲ್ಲ, ಕೊರಳಲ್ಲಿ ರುದ್ರಾಕ್ಷಿ ಇಲ್ಲ, ಬಾಯಲ್ಲಿ ಶಿವನಾಮವಿಲ್ಲ. ಮದುಪಾನದಿಂದ ಮತ್ತೇರಿ ತೂರಾಡುತ್ತಾ ಅಬ್ಬಬ್ಬಾ ಪರಮೇಶ್ವರನ ಪೂಜೆಗೆ ಬಂದರಂತೆ. ಮಂಜರಿ, ನನಗೆ ಗೊತ್ತು ಇವರು ಬಂದ ಕಾರಣ. ವಿಭೂತಿ ಇಲ್ಲ ನಿಜ, ರುದ್ರಾಕ್ಷಿ ಇಲ್ಲ ಅದು ನಿಜ, ಮದುಪಾನ ಮಾಡಿರುವುದಂತೂ ಇನ್ನೂ ನಿಜ. ಆದರೆ ನಾವು ಬಂದಿರೋದು ಮಾತ್ರ ಮಹೇಶ್ವರನ ಪೂಜೆಗಾಗಿ. ಓ, ನೀನೇನು ಆ ಗಂಧರ್ವ ಕನ್ಯೆ? ಮಹಾರಾಣಿಯವರಿಗೆ ನಮಸ್ಕಾರ. ಮಹಾರಾಣಿ,
ಯಾರು ಮಹಾರಾಣಿ? ಮಹಾರಾಜರ ಕೈ ಹಿಡಿಯ ಆಸೆಯಿಂದ ತಾನೇ ನೀನಿಲ್ಲಿಗೆ ಬಂದಿರೋದು? ನನ್ನ ಪಾಪದ ಫಲ ಬಂದೆ. ಮಹಾರಾಜ, ಅರಮನೆ, ಸಿಂಹಾಸನ, ಪದವಿ ಇದೆಲ್ಲ ಇರೋ ಸ್ಥಳದಲ್ಲಿ ಇರ್ಬೇಕೆ ಹೊರತು ನನ್ನ ಹತ್ರ ಸುಳಿ ಕೊಡ್ದು. ಹಾಗಾದ್ರೆ ನೀನು ಮಹಾರಾಜರನ್ನ ಮದುವೆ ಆಗೋದಿಲ್ವಾ? ಮದುವೆ ಕನಸಿನಲ್ಲೂ ಇಲ್ಲ. ನಂದಿ ಗುರುಗಳೇ, ಗುರುಗಳೇ, ನನಗೆ ತುಂಬಾ ಆಯಾಸ ಆಗಿದೆ, ಸ್ವಲ್ಪ ಕಾಲ ವಿಶ್ರಾಂತಿ ತಗೋತೀನಿ. ಲೇ, ಗುರುಗಳು ವಾಂತಿ ಮಾಡ್ಕೋತಾರಂತೆ. ವಾಂತಿ ಅಲ್ವೋ ವಿಶ್ರಾಂತಿ, ಮಲ್ಕೋತೀನಿ. ಗುರುಗಳು ಮಲ್ಕೋತಾರೆ, ಚಾಪೆ ಹಾಸ್ರು ಜಿಮ್ ತಗೊಂಡ್ರು. ಈ ಕಾಲು ನಂದು, ಆ ಕಡೆ ಹೋಗೋ. ಏ ನಂದು ಕಣ ಈ ಕಾಲು, ನಾನಕ್ಕೆ ಆ ಕಡೆ ಹೋಗ್ಲಿ? ಈ ಕಾಲು ನಂದು ಒಂದೆ. ನಿಂದು ಅಂತೆ ಕಾಲು, ಈರು ನಿಂಗೆ ಮಾಡ್ತೀನಿ. ನಾನು ನೋಡ್ತೀನಿ. ನನ್ ಕಾಲ್ ತಗೋತ್ಯಾ, ನನ್ ಕಾಲ್ ತಗೋತ್ಯಾ, ನನ್ ಕಾಲ್ ತಗೋತ್ಯಾ, ನನ್ ಕಾಲ್ ತಗೊಂಡ್ರೆ ನಾನ್ ಬಿಡ್ತೀನ, ನನ್ ಕಾಲ್ ತಗೊಂಡ್ರೆ ನಾನ್ ಬಿಡ್ತೀನ. ಲೇ ಲೇ ಬಿಡ್ರೋ, ನನ್ನ ಬಿಡ್ರೋ. ನನ್ ಕಾಲು ಬಂಗಾರದ್ದು, ನಿನ್ ಕಾಲು ಹಿತ್ತಾಳೆ. ನನ್ ಕಾಲ ಯಾಕೋ ನಿನ್ ಮುಟ್ಟೋದು? ನಿನ್ ಕಾಲೇ ಹಿತ್ತಾಳೆ. ನನ್ ಕಾಲು ಜ್ವರ ಹೊಡಿತೀಯ, ನಿನ್ ಕಾಲು ಜ್ವರ ಹೊಡೆದ್ನ. ನಾನ್ ನಿನ್ ಕಾಲಿಗೆ ಅಷ್ಟು ಜ್ವರ ಹೊಡೆದೇನೋ? ಲೇ ಲೇ ನಿಮ್ ಸೇವೆ ಸಾಕು, ಬಿಡ್ರ ನನ್ ಕಾಲ್ನ. ನೀವ್ ಮಲ್ಕೊಳ್ಳಿ ಗುರುಗಳೇ, ಅವ್ರವ್ರ ಜಗಳ ಕಾಯ್ಕೊಂಡ್ರೆ ನಮ್ಗೇನು? ನೀವ್ ಮಲ್ಕೊಳ್ಳಿ. ಈಗ ನೋಡ್ಕೊ ನಿನ್ ಕಾಲ್ನ, ನೀನ್ ನೋಡ್ಕೊ ನಿನ್ ಕಾಲ್ನ. ಗುರುಗಳ ಕೋಪ ಬಂದ್ಬಿಡುತ್ತೆ, ಸುಮ್ನೆ ಆನಂದಿ. ನನ್ ಕಾಲ್ ಸುದ್ದಿಗ್ ಬಂದ್ರೆ ನಿನ್ನ ಸುಮ್ನೆ ಬಿಟ್ಬಿಡ, ನಿನ್ ಕಾಲ್ನ ತುಂಡು ತುಂಡು ಮಾಡ್ಬಿಡ್ತೀನಿ. ನನ್ ಕಾಲ್ ತುಂಡು ಮಾಡ್ತೀಯಾ? ನೋಡ್ತಾ ಇರು, ನಿನ್ ಕಾಲ್ನ ಜಜ್ಜಿ ಬಜ್ಜಿ ಮಾಡ್ಬಿಡ್ತೀನಿ. ನಾನು ನೋಡ್ತೀನಿ ನೀನ್ ಏನ್ ಮಾಡ್ತೀಯ ಅಂತ. ನಾನು ನೋಡ್ತೀನಿ ನೀನೇನ್ ಮಾಡ್ತೀಯ ಅಂತ. ನೋಡೋಣ ನೋಡೋಣ. ಬಿಡ್ರು, ನನ್ನ ಬಿಟ್ಟು ಬಿಡ್ರು. ನೀವು ಸುಮ್ಮನೆ ರೀ ಗುರುಗಳೇ, ನಿಮ್ಗೆ ಕೋಪ ಬಂದ್ರೆ ಅವ್ರ ಬದುಕಾಕಾಗತ್ತಾ? ಅಯ್ಯಯ್ಯೋ ಮನೆ ಹಾಳ್ರ, ನಿಮಗ್ ಜ್ಞಾನ ಇದೆಯಲ್ವಾ? ಹೇಳಿ ಹೇಳ್ತೀನಿ, ಎದುರು ನಿಂತ್ಕೊಂಡ್ರೆ ಒಬ್ಬೊಬ್ಬರನ್ನ ಬಡ್ದು ಬಿಡ್ತೀನಿ ನೋಡು. ಗುರು ಸೇವೆ ಚೆನ್ನಾಗಿ ಮಾಡಿದ್ರೆ ನಮ್ಮನ್ನೇ ಬೈತಾರೆ. ಹಾಕ್ಬಿಡ್ತೀನಿ ನೋಡು. ಲಕ್ಷ್ಮಿ, ಶಿವ, ನೀನು ಬರೋದು ಸ್ವಲ್ಪ ತಡವಾಗಿದ್ದಿದ್ರೆ ನನ್ನ ಕಾಲನೇ ಕತ್ತರಿಸ್ಬಿಡ್ತಿದ್ರು. ಪಾಪಿಗಳು ಹೇಗ್ ಬರೇ ಬರೋ ಹಾಗೆ ಹೊಡೆದಿದ್ದಾರೆ. ಇಂಥ ಬುದ್ಧಿ ಇಲ್ಲವರು ಯಾಕಿರ್ಬೇಕು? ಕಳಿಸ್ಬಿಡಿ ಅವ್ರನ್ನ. ಹಾಗನ್ನು ಬೇಡವೆ, ಮೊದ್ಲೇ ಬುದ್ಧಿ ಇಲ್ದೇ ಇರೋರು ಇಲ್ಲಿಗೆ ಹೋಗ್ತಾರೆ. ಇಲ್ಲೇ ಇರ್ಲಿ ಬಿಡು, ನಮಗ್ ತಾನೇ ಯಾರಿದ್ದಾರೆ? ಇಂಥ ಅವ್ರಿಗೊಂದಿಷ್ಟು ಅನ್ನ ಹಾಕಿದ್ರೆ ನಮಗೆಷ್ಟೋ ಪುಣ್ಯ ಬರುತ್ತೆ. ನೋಡ್ದಿಯಾ ಲಕ್ಷ್ಮಿ, ಅವ್ರು ನನ್ನನ್ನು ಹೊಡೆದ್ರು ಬಡಿದ್ರು ನನ್ನ ಪ್ರಾಣ ಕಾಪಾಡಿದ್ದಾರೆ. ಅವ್ರ ಗಲಾಟೆಗೆ ಹೆದರಿ ಹಾವು ಹಾಸಿಗೆಯಿಂದ ಹೊರಗೆ ಬರಲೇ ಇಲ್ಲ. ಇಲ್ಲದೆ ಹೋಗಿದ್ರೆ ನನ್ನ ಗತಿ ಏನಾಗ್ತಿತ್ತು? ಅವ್ರು ಪೆದ್ದ ಪೆದ್ದ ಕೆಲಸ ಮಾಡಿದ್ರು ಒಂದು ರೀತಿಲಿ ಉಪಕಾರನೇ ಆಗುತ್ತೆ. ಚಂದ್ರಶೇಖರ, ಚಂದ್ರಶೇಖರ. ನಮಸ್ಕಾರ ವಿರೂಪಾಕ್ಷ. ನಮಸ್ಕಾರ ಮಂಜುನಾಥ ಅಯ್ಯನವರಿಗೆ. ಏನ್ ವಿಷಯ? ರಾಜವೈದ್ಯರು ನೋಡ್ಬೇಕಾಗಿತ್ತು, ನನಗ ಅವ್ರ ಪರಿಚಯ ಇಲ್ಲ. ನಿಮ್ ಮುಖಾಂತರ ಹೋದ್ರೆ ಅನುಕೂಲ ಆಗತ್ತೆ ಅಂತ ಬಂದೆ. ಓ ಯಾಕೆ?
ನಿಮ್ ಮಗ ನರಸಿಂಹ ಹಿಂಗೆ ಕ್ಷಯರೋಗ ಇನ್ನೂ ಗುಣವಾಗ್ಲಿಲ್ಲೇನು? ಸ್ವಲ್ಪ ಎದೆ ಒತ್ತಿ ಎದೆ ಒತ್ತಿ. ಇಲ್ಲ ಶಾಸ್ತ್ರಿಗಳೇ, ದಿನೇ ದಿನೇ ಪರಿಸ್ಥಿತಿ ಕೆಡ್ತಾ ಇದೆ ನೋಡಿ. ರಾಜ ವೈದ್ಯರಿಂದ ಏನೇನೂ ಲಾಭ ಇಲ್ಲ. ಒಂಟ ಹೀಗೆ ಬನ್ನಿ 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 ನೋಡಿ. ರಾಜಗುರು ಪೂರ್ಣಾನಂದ ಇನ್ನುವರೆಗೂ ಒಬ್ಳೇ ಮಗಳು, ದಂತದ ಬೊಂಬೆ ಹಾಗಿದ್ದಾಳೆ. ಅವಳನ್ನ ತಂದು ನಿಮ್ ಮಗನಿಗೆ ಮದುವೆ ಮಾಡಿಬಿಟ್ರು ಮುಗೀತು. ರಾಜ ವೈದ್ಯರೇನು ಸಾಕ್ಷಾತ್ ಧನ್ವಂತರನೇ ಕಾಣಿಸ್ತಾರೆ. ನಿಮ್ ಬಾಯಿ ಕಲ್ಸಕ್ರೆ ಹಾಕ್ಬೇಕು. ಈ ಮದುವೆ ಏನಾರು ನೀವು ಮಾಡಿಸ್ಬಿಟ್ರೆ ನಿಮ್ಗೆ 1,000 ವರ ಕೊಡ್ತೀನಿ. ಹೊರಟೆ ಈಗಲೇ ಹೊರಟೆ ಬನ್ನಿ ಇಲ್ಲಿ. ಈಗ ಸದ್ಯಕ್ಕೆ ಖರ್ಚಿಗೆ ತಗೊಳ್ಳಿ, ಪರವಾಗಿಲ್ಲ ತಗೊಳ್ಳಿ. ಬೇಡ ಅಂದ್ರೆ ಇದೆಲ್ಲ ಈಗಲೇ ಯಾಕೆ ಬರ್ಲ? ಅಮ್ಮ ಅಲ್ಲಿ ನಿನ್ನ ಮಗಳಿಗೆ ಒಂದು ಒಳ್ಳೆ ಸಂಬಂಧ ನೋಡಿದ್ದೀನಿ. ಆ ಹುಡುಗನ ಹೆಸರು ನರಸಿಂಹಯ್ಯ ಅಂತ, ಲಕ್ಷಾಧೀಶ್ವರ ಮುತ್ರಂತ ಹುಡುಗ. ನಿನ್ನ ಮಗಳು ಆ ಮನೆ ಸೇರ್ಬಿಟ್ರೆ ನೋಡಮ್ಮ, ಆ ಸದಾ ರಾಜಕುಮಾರಿ ಹಾಗೆ ಸುಪ್ಪತ್ತಿಯ ಮೇಲೆ ಹೊರಳಾಡ್ತಾ ಇರ್ಬಹುದು. ಇರೋಳೊಬ್ಳು ಮಗಳು ಒಳ್ಳೆ ಕಡೆ ಸೇರ್ಬೇಕು ಅಂತ ನಾನ್ ಸೇರಿಸ್ಬಿಡ್ತೀನಿ. ಅದಕ್ಕೆ ಅಲ್ವೇ ಉರಿದಿಸಲು ಓಡೋಡು ಬಂದಿದ್ದು, ಕಾಲು ಬಂದಿದ್ದು, ತಲೆ ಉರಿದಿದ್ದು. ಹೌದು ಪಾವ ಎಲ್ಲಿ? ಅರಮನೆಗೆ ಹೋಗಿದ್ದಾರೆ. ಬರಕ್ಲಿ ನೀವೇ ಮಾತಾಡಿ. ಅವ್ರು ಹೂ ಅಂದ್ರೆ ಚಂದ್ರಾಪುರಕ್ಕೆ ಹೋಗಿ ಬರೋಣ. ಶೀಘ್ರ ಅಮ್ಮ, ಸರಸ್ವತಿ ತುಂಬಾ ಅದೃಷ್ಟವಂತೆ ಅಮ್ಮ. ನೀನು ನವಮನ್ಮಥನಂತ ಗಂಡನ್ ಹುಡುಕಿದ್ದೀನಮ್ಮ ನಿನಗೆ. ನಂಗೇನು ಮದ್ವೆ ಬೇಡ. ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಅವ್ರು ಬರ್ತಿದ್ದ ಹಾಗೆ ಎಲೆ ಹಾಕ್ತೀನಿ. ಕುಟ್ಟುಬಿಡ್ತೀನಿ ನೋಡೋ, ಚಚ್ಚು ಬಿಡ್ತೀನಿ ನೋಡೋ, ಕುಟ್ಟುಬಿಡ್ತೀನಿ ನೋಡೋ, ಚಚ್ಚು ಹೊಡಿ ಗುಟ್ಟು, ಚಚ್ಚು ಹೊಡಿ ಗುಟ್ಟು, ಚಚ್ಚು ಹೊಡಿ ಗುಟ್ಟು. ಏ ಹುಡುಗನ ಬಂದ್ರು ಇಲ್ಲಿ ಯಾವನು ಅವನು? ಏ ನಮ್ ಗುರುಗಳ ಹಳೆಯ ಶಿಷ್ಯ ಇರಬೇಕು. ಕೂಗುದ ನಮ್ಮನ್ನ? ಆ ಯಾಕೆ ಪಾಠ ಹೇಳ್ಕೊಡೋಕೆ? ನೀವು ಕುಟ್ಬಿಡ್ತೀನಿ ಚಚ್ಬಿಡ್ತೀನಿ ಅಂತಿದ್ರಲ್ಲ ಅತ್ತಪ್ಪು, ಹಾಗನ್ಬಾರ್ದು. ಇನ್ ಹ್ಯಾಗನ್ಬೇಕು ಹೇಳ ಹೇಳಿ, ನಾವು ಕೇಳ್ತೀವಿ. ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಳಿ. ಕೆನ್ನೆ ಮೇಲೆ ಹೊಡೆದ್ರೆ ಫಳಾರ್, ತಲೆ ಮೇಲೆ ಹೊಡೆದ್ರೆ ಕಿತಾರ್, ಬೆನ್ನಿನ ಮೇಲೆ ಹೊಡೆದ್ರೆ ಟಮಾರ್, ತೊಡೆ ಮೇಲೆ ಹೊಡೆದ್ರೆ ಛಟಾರ್. ನಮ್ ಗುರುಗಳು ಈ ಪಾಠ ನಮಗೆ ಹೇಳ್ಕೊಟ್ಟೇ ಇಲ್ಲ. ಸ್ವಾಮಿಗಳೇ, ನಮ್ಮ ಸ್ನೇಹಿತರನ್ನೆಲ್ಲ ಕರಿತೀವಿ, ಇನ್ನೊಂದ್ಸಾರಿ ಹೇಳ್ಕೊಡ್ತೀರಾ? ವಿಶ್ವ ಸುಬ್ಬ ಸುಂದರ ಗಣಪ. ಎಲ್ಲ ಬಂದಿದ್ದೀರಾ? ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಳಿ. ಇಲ್ಲಿ ಹೊಡೆದ್ರೆ ಪಳ, ಇಲ್ಲಿ ಹೊಡೆದ್ರೆ ಕಿಟ, ಈ ಜಾಗಕ್ಕೆ ಹೊಡೆದ್ರೆ ಟಮಾರ್, ಇಲ್ಲಿ ಹೊಡೆದ್ರೆ ನೋಡ್ರ ನೋಡ್ರ ಇಲ್ಲಿಗೆ ಹೊಡೆದ್ರೆ ಇಲ್ಲಿಗೆ ಹೊಡೆದ್ರೆ ಇದು. ನಾನು ಬರ್ತೀನಿ. ನಾವು ಪೂರಾ ಪಾಠ ಕಲ್ತ್ಕೋಬೇಕು. ಹೌದು, ನೀನು ಫಳಾರ್ ಕಲ್ತ್, ನೀನು ಗಿಟಾರ್ ಕಲ್ತ್ಕೋ, ನೀನು ಟಮಾರ್ ಕಲ್ತ್ಕೋ, ನಾನು ಗಿಟಾರ್ ಕಲ್ತ್ಕೋತೀನಿ. ಕಲ್ತ್ಕೊಂಡ್ರೋ ಏನ್ರೋ ಏನ್ರೋ ಈ ಗಲಾಟೆ? ಗಲಾಟೆ ಅಲ್ಲ ಗುರುಗಳೇ, ನೀವ್ ಇದುವರೆಗೂ ಹೇಳ್ಕೊಡ್ದೇ ಇರೋ ಪಾಠನ ಇವ್ರು ಹೇಳ್ಕೊಡ್ತಾ ಇದಾರೆ. ಇದು ನಾನು ಏನೋ ಹೇಳ್ಕೊಡಕ್ ಹೋದೆ, ನನಗೆ ತೀರ್ಮಂತ್ರ ಹಾಕಿದ್ರು. ಮೂರ್ಖಾಳರು, ಶುದ್ಧ ಮೂರ್ಖರು, ಪ್ರಪಂಚದ ಜ್ಞಾನ ಸ್ವಲ್ಪನೂ ಇಲ್ಲ. ದೊಡ್ಡ ಮನುಷ್ಯರು ಮನೆಗೆ ಬಂದ್ರೆ
ವಿನಯ ವಿಧೇಯತೆಯಿಂದ ನೋಡ್ಕೊಳ್ಬೇಕು. ಈಗ ನೋಡ್ಕೊಳ್ಳೋದು. ಇವರು ದೊಡ್ಡ ಮನುಷ್ಯರೇ, ನಮಗ್ ಗೊತ್ತೇ ಆಗ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ಏನದು ಮಧು? ನಮಗೆ ಬೇಡ ಮಧುಪಾನ, ಬೇಡ ಗಾನ, ಬೇಡ ನನ್ನ ಸ್ನೇಹವಂತೂ ಇನ್ನೂ ಬೇಡ. ಎಲ್ಲ ಬಿಟ್ಟು ಸನ್ಯಾಸಿಯಾಗೋ ಬಯಕೆಯೇನು? ಅಂಥ ಭಾಗ್ಯ ದೊರಕೋದಾದರೆ ನಮಗಿಂತ ಅದೃಷ್ಟಶಾಲಿ ಯಾರು? ಗುರುಗಳೇ, ನಾವು ಚಂದ್ರಾಪುರಕ್ಕೆ ಹೋಗಿ ಬರ್ತೀವಿ. ಗಾಡಿಯವನಿಗೆ ಗಾಡಿ ತರೋಕ್ ಹೇಳು. ಲೇ ನಂದಿ, ಎಷ್ಟು ಜ್ಞಾಪಿಸ್ಕೊಂಡ್ರು ಜ್ಞಾಪಕಕ್ಕೆ ಬರ್ತಾ ಇಲ್ವೋ? ಪಳಾರ ಅಂದ್ರೆ ಯಾವ್ದೋ? ಕೆನ್ನೆ ಮೇಲೆ ಅಲ್ವೋ? ತಲೆ ಮೇಲೆ? ಕೆನ್ನೆ ಮೇಲೆ? ತಲೆ ಮೇಲೆ? ಕೆನ್ನೆ ಮೇಲೆ? ತಲೆ ಮೇಲೆ? ಕೆನ್ನೆ ಮೇಲೆ? ತಲೆ ಮೇಲೆ? ಕೆನ್ನೆ ಮೇಲೆ? ತಲೆ ಮೇಲೆ? ಸ್ವಾಮಿಗಳೇ, ಪಳಾರ ಅಂದ್ರೆ ಕೆನ್ನೆ. ಮಂಜರಿ, ಚಿತ್ರಲೇಖಾಗೆ ಹೇಳಿ ಮಹಾರಾಜರ ವಿಷಯದಲ್ಲಿ ಭಯ ಹುಟ್ಟೋಗ್ ಮಾಡು. ಅದಾಗಿ ಈ ರಾಜ ಕುಡುಕ ಕೆಡುಕ, ನೀತಿ ನಿಯಮ ಇಲ್ಲ, ಪಾಪ ಪುಣ್ಯಗಳ ಭೀತಿ ಇಲ್ಲ. ಇಲ್ಲಿದ್ರೆ ನಿನಗೆ ಅಪಾಯ ತಪ್ಪಿದ್ದಲ್ಲ ಅಂತ ಅವಳಿಗೆ ಹೇಳು. ಹಾಗೆ ಭಯ ಹುಚ್ಚಿದ್ರೆ ತಾನೆ ಅವ್ರೇನ್ ಮಾಡ್ತಾರೆ? ಎಲ್ಲಿಗೆ ಹೋಗ್ತಾರೆ? ಕಾಡ್ಗೆ ಹೋಗ್ತಾಳೆ. ಆಮೇಲೆ ಗತಿ? ಗತಿ ಏನ್ ಬಂತು? ಇಲ್ಲಿದ್ರೆ ಯಾವ ಹೊತ್ತಿನಲ್ಲಿ ಮಹಾರಾಜರ ಬುದ್ಧಿ ಕೆಡುತ್ತೋ, ಏನ್ ಅನಾಹುತ ಆಗುತ್ತೋ? ಕಾಡ್ಗಾದ್ರೂ ಹೋದ್ರೆ ಯಾವ್ದಾದ್ರೂ ಋಷ್ಯಾಶ್ರಮದಲ್ಲಿ ಆನಂದವಾಗಿರಬಹುದು ಅಂತ ಅವಳಿಗೆ ಹೇಳು. ಹೋಗು, ಮೊದಲು ನಾನು ಹೇಳಿದ ಕೆಲಸ ಮಾಡು. ಯಾರೋ ದೊಡ್ಡ ಮನುಷ್ಯರು ಬಂದಿದ್ದಾರೆ ಕಾಣ್ರು. ಯಾಕ್ರು ನೋಡ್ತಾ ಇದ್ದೀರಾ? ಗುರುಗಳು ಹೇಳಿದ್ದು ಮರ್ತಾಯ್ತಾ? ಏನಿಲ್ಲ, ಜ್ಞಾಪಕ ಇದೆ. ಏನೋ ಅದು, ದೊಡ್ಡ ಮನುಷ್ಯರು ಮನೆಗೆ ಬಂದ್ರೆ ವಿನಯ ವಿಧೇಯತೆಯಿಂದ ನೋಡ್ಕೋಬೇಕು. ಬನ್ರ ಬನ್ರ. ನಿಮ್ಮಂತ ದೊಡ್ಡ ಮನುಷ್ಯರನ್ನ ನಾವು ನೋಡೇ ಇಲ್ಲ. ಸ್ವಾಗತ ಸ್ವಾಗತ. ಬನ್ನಿ 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 ಬನ್ನಿ. ಈ ಪೆಟ್ಟಿ ಯಾರ್ದು? ಯಾರು ಹೇಳ್ರ? ಅದು 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 ಏನಿದೆ ಇದ್ರಲ್ಲಿ? ಪಟ್ಟೆ ಪೀತಾಂಬರ, ಚಿನ್ನದ ಒಡವೆಗಳು. ದೊಡ್ಡ ಮನ್ಸು ಬಂದಿರ್ಬೇಕಾದ್ರೆ ಸುಳ್ಳು ಹೇಳ್ಬಾರ್ದು. ಅದ್ರಲ್ಲಿ ಬಂಗಾರದ ವರಹಗಳು ಇವೆ ಅಂತ ವಿನಯವಾಗಿ ಹೇಳು. ಬಂಗಾರದ ವರಹಗಳು ಇದೆ ಆ ದೊಡ್ಡ ಪೆಟಾರಿಲಿ. ಅದು ನಮ್ ಗುರುಗಳದ್ದು ಇರೋ. ಅದ್ರೊಳಗೆ ಬೆಳ್ಳಿ ಸಾಮಾನು ಇದೆ. ಬೆಳ್ಳಿದು ದೊಡ್ಡ ದೊಡ್ಡ ತಟ್ಟೆ, ದೊಡ್ಡ ದೊಡ್ಡ ಲೋಟ, ಪಂಚಪಾತ್ರೆ, ಉದ್ಧರಣೆ, ಪಂಚಬಾಳ, ಇನ್ನೂ ಏನೇನೇನೇನೇನೇ ಬೀಗದ ಕೈಯಲ್ಲಿ. ಲೇ ಸುಬ್ರಹ್ಮಣ್ಯ, ದೊಡ್ಡ ಮನ್ಸು ಕೇಳ್ತಾ ಇದಾರೆ, ಹೋಗಿ ಬೀಗದ ಕೈ ತಂದ್ಕೊಡೋ. ನೀವೆಲ್ಲ ಹೊರಗಡೆ ಹೋಗಿ, ನಾವಿಲ್ಲೇ ಇರ್ತೀವಿ. ಹೋಗಿಲ್ಲ. ಲೇ ದೊಡ್ಡ ಮನ್ಸು ಕೋಪ ಬಂದ್ಬಿಟ್ಟಿದೆ ಕಣ್ರು. ನಡಿರೋ ನಡಿರೋ. ಹೋಗಿ ಬಾಗ್ಲಾಕು, ನಾನು ಇಲ್ಲೇ ಇರ್ತೀನಿ. ನಿಜವಾಗ್ಲೂ ಇವರು ತುಂಬಾ ದೊಡ್ಡ ಮನುಷ್ಯರು, ಅದಕ್ಕೆ ಎಲ್ಲಾನು ಕೇಳಿ ಕೇಳಿ ತಗೋತಾ ಇರೋದು. ಇದನ್ನೇ ದೊಡ್ಡತನ ಅನ್ನೋದು. ಅಪ್ಪ, ಸುಮ್ಮನೆ ರಡ್ಡೆ ನೋಯಿಸ್ಕೊಂಡು ಕಣ್ಣ ಹಾಕುದು. ಓದ್ ಕಡೆ ಎಲ್ಲ ಇಂತ ಜನ ನೀಡ್ಬಿಟ್ರೆ ನಮ್ಗೆ ತೊಂದ್ರೆನೆ ಇರಕ್ಕಿಲ್ಲ ನೋಡು. ಲೇ ದೊಡ್ಡ ಮನುಷ್ಯರು ಏನ್ ಮಾಡ್ತಾ ಇದಾರೆ ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ. ಕೈ ಹಿಡಿತಾ ಇದ್ದಾರಲ್ಲ,
ಹೌದು, ಅವರು ಮೂಟೆ ಕಟ್ತಾ ಇದಾರೆ. ಇವ್ರು ಕಳ್ರೆ ಅನುಮಾನನೇ ಇಲ್ಲ. ಈ ದೊಡ್ಡ ಮನುಷ್ಯರು ನಮ್ಮನೆ ಒಳಗಡೆ ಹ್ಯಾಗ್ ಬಂದ್ರು? ಮನೆ ಬಾಗಿಲುಗಳೆಲ್ಲ ಹಾಗೆ ಇದೆ. ಎಲ್ಲಿಂದ ಬಂದ್ರು, ಹ್ಯಾಗ್ ಬಂದ್ರು? ಬನ್ನಿ ಬನ್ನಿ. ನಮ್ ಗುರುಗಳಿಗೆ ಗೊತ್ತೇ ಇಲ್ಲ ಪಾಪ, ದೊಡ್ಡ ಮನುಷ್ಯರು ಅಂದ್ರೆ ಕಣ್ಣಾನು ಹಾಕ್ತಾರೆ, ಗಂಟು ಕಟ್ತಾರೆ. ತಲೆ ಮಡಿದ್ರೆ ತಲೆ ಬುಲ್ಡೇ ಹೊಡಿತಾರೋ, ಮತ್ತು ಕಾಲ್ ಮಾಡ್ದು. ಹೌದೌದು. ದೊಡ್ಡ ಮನುಷ್ಯರಿಗೆ ಕಾಲ್ ಹೊಡಿಬಾರ್ದು, ತಲೆ ಬರ್ಲಿ. ದೊಡ್ಡ ಮನುಷ್ಯರು ಇಲ್ಲಿಂದ ತಪ್ಪಿಸ್ಕೊಂಡಿರ್ತಾರೆ. ಹುಡ್ಕೋಣ. ದೊಡ್ಡ ಮನುಷ್ಯರು ಮೊದ್ಲು ಕಾಲಿಡ್ತಾರೆ, ಅವ್ರಿಗೆ ತಲೆ ಇರೋದಿಲ್ಲ. ತಗೋ. ಮಹೇಶು ಎಲ್ಲ ನಮ್ ಜೊತೆ ಕಟ್ಟಾಕ್ಬಿಟ್ಟಿದೀಯಾ? ಬಿಚ್ಚಾಕೋ ಬಿಚ್ಚಾಕೋ.
ಗುರುಗಳೇ, ಪ್ರಪಂಚದ ವಿಷಯನೇ ತಿಳಿದಿಲ್ಲ. ಈ ದೊಡ್ಡ ಮನುಷ್ಯನ್ನ ನಂಬಲೇಬಾರದು. ಏನಾಯ್ತು ಈಗ? ಇನ್ನೇನಾಗ್ಬೇಕು? ನಿಮ್ ತಲೆ ಕುಟ್ಟ ಹೇಳೋದನ್ನ ಸರಿಯಾಗಿ ಹೇಳ್ರು. ಈ ದೊಡ್ಡ ಮನುಷ್ಯರೆಲ್ಲ ಶುದ್ಧ ಕಳ್ಳರು. ಕಣ್ಣ ಹಾಕ್ತಾರೆ, ಮೂಟೆ ಕೊಡ್ತಾರೆ. ನಮ್ ಮಾತನ್ನ ನಂಬ್ ಕೇಳ್ದಿದ್ರೆ ಬನ್ನಿ ಬನ್ನಿ. ಅಯ್ಯೋ, ನಿಜವಾಗ್ಲೂ ಕಳ್ಳರು ಬಂದಿದ್ರೇನ್ರ? ಏನಾದ್ರೂ ಕದ್ಕೊಂಡು ಹೋದ್ರ? ನಾವ್ ಬಿಡ್ತೀವಾ? ಅವ್ರ ಕೈ ಕಾಲ್ ಮುರಿದು ಹ್ಯಾಗ ಹೊಡೆದ್ವಿ ಗೊತ್ತಾ? ಹೀಗೆ ಹಾಗೆ ಹೀಗೆ ಹಾಗೆ ಹೀಗೆ ಹಾಗೆ. ಸದ್ಯ ನಿಮ್ಗಂತೂ ತನ್ನ ಹಾಕಿದ್ದಕ್ಕೂ ಸಾರ್ಥಕವಾಯ್ತು. ನಿಮ್ ಮನೆ ಉಳಿಸ್ಬಿಟ್ರಿ. ಹರ ಹರ ಮಹಾದೇವ ಶಂಕೋ ಶಂಕರ. ಮಂಜರಿ, ಮಹಾರಾಜರಿಗೆ ಹೇಳು, ಇದೆಲ್ಲ ಪೂಟಾಟಿಕೆ, ನನ್ನ ಮೆಚ್ಚಕಾಟ್ರು ನಾಟಕ. ರುದ್ರಾಕ್ಷಿ ವಿಭೂತಿ ಧರಿಸಿ ಪೂಜಾ ಮಂದಿರಕ್ಕೆ ಬಂದರೆ ನಾನು ಸೋಲ್ತೀನಿ ಅಂತ ತಿಳ್ಕೊಂಡಿರ್ಬಹುದು. ಅದು ಖಂಡಿತ ಸಾಧ್ಯ ಇಲ್ಲ. ಅಮ್ಮ, ಮಹಾರಾಜರು ಬಂದಿದ್ ನೋಡಿ, ನಾನು ತುಂಬಾ ಎದುರು ಬಿಟ್ಟಿದ್ದೆ. ಅವ್ರಂತ ಕಾಮ ಅಂದ್ರು ಈ ಪ್ರಪಂಚದಲ್ಲೇ ಇಲ್ಲ. ದುಂಬಿ ಹೂವಿನ ಬಳಿ ಬರ್ಲಿಲ್ಲ, ಅದಕ್ಕೆ ಹೂವೇ ದುಂಬಿನ ಹುಡ್ಕೊಂಡು ಬರ್ಬೇಕಾಯ್ತು. ಯಾಕ್ ಮಹಾರಾಜ ಮೌನ? ನನ್ ಜೊತೆ ಮಾತಾಡಕ್ಕೂ ಬೇಸರನ? ನಮ್ಮ ಮನಸ್ಸು ಯಾಕೋ ಸರಿಯಾಗಿಲ್ಲ ರಂಜನಿ, ಅದಕ್ಕೆ ನಾನ್ ಬಂದದ್ದು. ಮಹಾರಾಜ ಅಂದ್ರೆ ಏನ್ ಅನ್ಕೊಂಡ್ರಿ ನೀವು? ಕರೆದಾಗ್ಲೆಲ್ಲ ಬರೋಕಿರೋ ಆಳೇನು? ನಾವು ಪ್ರಭುಗಳನ್ನ ನೋಡ್ಲೇಬೇಕು, ನಮ್ ಕಷ್ಟ ಅವ್ರ ಹತ್ರ ಹೇಳಲೇಬೇಕು. ಸಾಧ್ಯವಿಲ್ಲ. ನಿಮ್ ಕಷ್ಟ ಏನಿದ್ರು ನನಗೆ ಹೇಳಿ, ನಾನು ಅದನ್ನ ತೀರಿಸ್ತೀನಿ. ಇಲ್ಲ, ನಾವು ಅವ್ರು ನೋಡ್ಲೇಬೇಕು. ಸೈನಿಕರೇ, ಬರಗಟ್ಟಿ ಇವರನ್ನ. ಅಮ್ಮ, ಮಹಾರಾಜರಲ್ಲಿ ರಾಜಮಂದಿರದಲ್ಲಿ ರಾಜನರ್ತಿಕೆಯ ಜೊತೆ
ನಿಮ್ಮ ಕರ್ತವ್ಯವನ್ನು ಜ್ಞಾಪಕಪಡಿಸೋದಕ್ಕೋಸ್ಕರ ನಾಟ್ಯ ಆಡದೆ ಹೊರತು ನಿಮ್ಮ ಮೆಚ್ಚುಗೆ ಪಡೆಯುವುದಕ್ಕಲ್ಲ. ಸದಾ ಶೃಂಗಾರ, ಮದುವಿನಲ್ಲಿ ಆಸಕ್ತಿ, ತೋರಿಕೆಗೆ ಭಕ್ತಿ, ಗುಣದಲ್ಲಿ ಆಷಾಢಭೂತಿ, ಪ್ರಜೆಗಳ ಕಷ್ಟ ಸುಖಕ್ಕೆ ಆಗದೇ ಇರೋ ರಾಜ ಇದ್ದರೇನು, ಹೋದರೇನು? ಗೋಶಾಲೆಯ ಮೇಲ್ವಿಚಾರಣೆನ ಹುಲಿಗಳಿಗೆ ಒಪ್ಪಿಸಿದ ಹಾಗೆ ನಿಮ್ಮ ರಾಜ್ಯದ ಹೊಣೆನ ಮಂತ್ರಿಗಳಿಗೆ ಒಪ್ಪಿಸಿದ್ದೀರಲ್ಲ, ಅದರ ಪರಿಣಾಮವನ್ನು ತಿಳಿಬೇಕಾ? ಹೋಗಿ, ಹೊರಗಡೆ ಹೋಗಿ ನೋಡಿ. ಏನಿದೆ ಅನ್ಯಾಯ? ಪ್ರಜೆಗಳನ್ನ ಈ ರೀತಿ ಹಿಂಸೆ ಮಾಡೋದನ ನಿಮ್ ಕೆಲ್ಸ? ಮಹಾದೇವ ಮಹಾದೇವ, ಶಾಂತಿ ನೆಮ್ಮದಿನ ಉಳಿಸ್ತಾ ಇದ್ದೀನಿ ಪ್ರಭು. ಪ್ರಜೆಗಳನ್ನ ದನಗಳಾಗಿ ಬಡದ್ರೇನ ಶಾಂತಿ ಉಳಿಯೋದು, ನೆಮ್ಮದಿ ಸಿಕ್ಕೋದು? ಇದಕ್ಕೆನ ನೀವು ಪದವಿಯಲ್ಲಿರೋದು? ಈ ಅಲ್ಪರಿಗೋಸ್ಕರ ನಮ್ಮ ನವ ಹೇಳನ ಮಾಡ್ತೀರಾ ಪ್ರಭು? ಈ ಅರಮನೆ, ಈ ವೈಭವ, ಈ ಪದವಿ ಇರೋದು ಕಾರಣರಾಗಿರೋ ಈ ಪ್ರಜೆಗಳ ಅಲ್ಪರು? ಇಲ್ಲ, ಪ್ರಜೆಗಳು ತಮ್ಮ ಕಷ್ಟ ಹೇಳ್ಕೊಳಕ್ ಬಂದ್ರೆ ಸೈನಿಕರನ್ನ ಬಿಟ್ಟು ಹೊಡೆಸೋ ನೀವೇ ಅಲ್ಪರು. ಮಹಾಜನರೇ, ಇವರ ಅವಿವೇಕವನ್ನು ಮನ್ನಿಸಿ ನಿಮಗೇನಾಗಬೇಕೋ ನಮ್ಗೆ ಹೇಳಿ. ಎಲ್ಲೆಲ್ಲೋ ಕಳ್ಳರು ಕಾಟ ಮಹಾಪ್ರಭು, ಅಗಲೊತ್ತೆ ಕೊಲೆ ಸುಲಿಗೆ ನಡೀತಾ ಇದೆ ಮಹಾಪ್ರಭು. ಸೈನಿಕರು ಏನ್ ಮಾಡ್ತಿದ್ದಾರೆ ನೋಡಿದ್ರು, ನೋಡಿದ್ರೆ ಸುಮ್ಮನೆ ಇರ್ತಾರೆ. ಆಡಳಿತದಲ್ಲಿರೋರು ಮಾಡೋ ಅವಿವೇಕಕ್ಕೆ ರಾಜಾನೇ ಹೊಣೆ, ಆದ್ದರಿಂದ ನಾವೇ ಅಪರಾಧಿಗಳು. ಇನ್ನು ಮುಂದೆ ಇಂಥ ಅನಾಹುತ ಆಗದವರು ಹಾಗೆ ನೋಡ್ಕೊಳ್ಳೋ ಹೊಣೆ ನಮಗಿರಲಿ. ನೀವೆಲ್ಲ ಧೈರ್ಯವಾಗಿ ಹೋಗಿ. ಮಹಾರಾಜ ಪ್ರೇಮ ಬರೀ ಮಾತಿನಲ್ಲಿದೆಯೋ ಇಲ್ಲ ಇನ್ನೂ ಮಿತಿಮೀರಿ? ಮಿತಿಮೀರಿದ್ರೆ ನಾನಿಲ್ಲಿರ್ತೀನ ಮಂಜರಿ. ನೀನ್ ಹೇಳ್ದಾಗೆ ಕಾಡು ಹೋಗಿ ಯಾವ್ದಾದ್ರು ಋಷ್ಯಾಶ್ರಮ ಸೇರ್ಕೋತೀನಿ. ಮಂಜರಿ ನೀನ್ ಹೋಗು. ಮಂಜರಿ ನೀ ಇಲ್ಲೇ ಇರು. ನಾವ್ ಹೇಳ್ತಾ ಇದೀವಿ, ನೀನ್ ಇಲ್ಲಿರು. ಕೂಡುದು ನಾನ್ ಹೇಳ್ತಾ ಇದ್ದೀನಿ, ಇಲ್ಲೇ ಇರು ಮಂಜರಿ. ಚಿತ್ರಲೇಖ, ನಿನ್ನ ಹತ್ರ ನಾವು ಪ್ರತ್ಯೇಕವಾಗಿ ಮಾತಾಡಬೇಕು. ನಮಗೆ ಸನ್ಮಾರ್ಗ ತೋರುವುದಕ್ಕೆ ಆ ಪರಮೇಶ್ವರ ನಿನ್ನೆನಿಗೆ ಕಳಿಸಿದ್ದಾನೆಂದು ನಮ್ಮ ನಂಬಿಕೆ. ನಿನ್ನ ಕೋಪಾಗ್ನಿಯಿಂದ ನಮ್ಮ ದುರಭ್ಯಾಸಗಳನ್ನು ಭಸ್ಮ ಮಾಡಿದೆ, ಸಕಾಲದಲ್ಲಿ ನಮ್ಮ ಹೊಣೆಯನ್ನು ನಮಗೆ ತಿಳಿಸಿದೆ. ಇನ್ನು ನೀನು ನಗು ನಗುತ್ತಾ ಹಿತವಚನಗಳನ್ನು ಆಡುತ್ತಿದ್ದರೆ ನಾವು ನಿನಗೆ ದಾಸನಾಗುವುದರಲ್ಲಿ ಸಂದೇಹವೇ ಇಲ್ಲ. ಮಹಾರಾಜ ಚಿತ್ರಲೇಖ, ನಿನ್ನಂತ ಹೆಣ್ಣು ಸದಾಕಾಲ ಸಮೀಪದಲ್ಲಿರಬೇಕೆಂಬ ಆಸೆ ತಂದ ನಿನ್ನ ಸೌಂದರ್ಯಕ್ಕೆ, ಮಧುರ ಮಂದಹಾಸ ಚೆಲ್ಲುವ ನಿನ್ನ ಮೃದುವಾದರಗಳ ಅಂದಕ್ಕೆ. ಮಹಾರಾಜ ನಿಲ್ಲಿಸು ನಿನ್ನ ಪ್ರಲಾಪ. ಚಿತ್ರಲೇಖ, ಇದು ಪ್ರಲಾಪವಲ್ಲ, ಪ್ರಣಯ ಸಲ್ಲಾಪದ ಭಿಕ್ಷೆ. ಹುಣ್ಣಿಮಯ ಬೆಳಕಂತೆ ಕಣ್ಣನೆಯ ಎಲರಂತೆ ಹೊನ್ನತಾವರೆ ಮನವ ಸೆಳೆವಂತೆ ನನ್ನ ಬಯಕೆಗಳೆಲ್ಲ ಹೆಂಡಾಗಿ ನಿಂತಂತೆ ಕಣ್ಮುಂದೆ ನೀನಿರಲು ನಾ ಸೋತು ಹೋದೆ. ಕಣ್ಮುಂದೆ ನೀನಿರಲು ನಾ ಸೋತು ಹೋದೆ. ಅಂದರೆ ನಮ್ಮನ್ನು ವಿವಾಹವಾಗಿ ಮಹಾರಾಣಿಯಾಗಿರು ಎಂದು ನಮ್ಮ ಬೇಡಿಕೆ. ವಿವಾಹ? ನಾನು ಮದುವೆಯಾಗಬೇಕಾ? ಶಾಶ್ವತವಾಗಿ ಮಾನವ ಸ್ತ್ರೀಯಾಗಿಯೇ ಬಾಳಬೇಕಾ? ನನ್ನ ಲೋಕ ಬಿಟ್ಟು ಈ ನರಕದಲ್ಲಿ ನರಳಬೇಕಾ? ಚಿತ್ರಲೇಖ, ನಮ್ಮ ಮನೋಭಿಲಾಷೆಯನ್ನು ತಿಳಿಸಿದ್ದೇನೆ ಹೊರತು ನಿನ್ನ ಮನಸ್ಸು ನೋಯಿಸುವ ಅಭಿಪ್ರಾಯ ನಮಗಿಲ್ಲ. ಕ್ಷಮಿಸು. ನೋಡಿದ್ರ, ಅವ್ರು ನನ್ನ ಹೊರಗೋಗಂದಾಗ್ಲೇ ನನ್ಗೆ ಗೊತ್ತಿತ್ತು ಅವ್ರೇನು ಅನಾಹುತ ಮಾಡ್ತಾರೆ ಅಂತ. ನಿಜ ಮಂಜರಿ, ನಿನ್ನ ಮಾತು ನಿಜ. ನೋಡು, ಇನ್ನು ನಾ ಇಲ್ಲಿರಬಾರ್ದು, ನಡಿ ಹೋಗೋಣ. ಅಮ್ಮ, ಈಗಾಗ್ಲೇ ನಿಮ್ಮನ್ನು ಹೊರಗೋಗಕ್ ಬಿಡ್ತಾರಾ? ರಾತ್ರಿ ಆಗ್ಲಿ. ವೀರಸೇನ ಪ್ರಭು, ನಮ್ಮ ಪ್ರಜೆಗಳ ವೇದನೆ ನೋಡಿದ್ರಿ ತಾನೆ? ನೋಡಿದೆ ಪ್ರಭು. ಅದಕ್ಕೆ ನಾವೇ ಸ್ವತಃ ಹೋಗಿ ಆ ಕಳ್ಳರನ್ನ ಮಟ್ಟ ಹಾಕೋಣ ಅಂತ. ಇಂಥ ಸಣ್ಣ ಕಾರ್ಯಕ್ಕೆ ಪ್ರಭುಗಳಿಗೆ ಯಾಕೆ ಶ್ರಮ?
ಸೈನಿಕರ ಜೊತೆ ನಾನೇ. ನಮ್ಮ ಸೈನಿಕರ ಮೇಲೆ ನಮಗೀಗ ನಂಬಿಕೆ ಇಲ್ಲ. ಮಾರುವೇಷ್ಟಲ್ಲಿ ನಾವು ಹೋಗ್ತೀವಿ, ನೀವು ನಮ್ಮನ್ನು ಹಿಂಬಾಲಿಸಿ. ಇದೇ ಕಾರ್ ಹೋಗೋ ದಾರಿ, ಸ್ವಲ್ಪ ದೂರ ಹೋದ್ರೆ ಋಷಾಶ್ರಮ ಸಿಗುತ್ತೆ. ಮಂಜುರಿ, ನಿನ್ನ ಉಪಕಾರ ಈ ಜನ್ಮದಲ್ಲಿ ಮರೆಯೋ ಹಾಗಿಲ್ಲ. ಬರ್ಲ ನಿನ್ನ ಸರಿಯಾದ ಜಾಗ ಕರ್ಕೊಂಡು ಹೋಗ್ಬಿಡ್ತೀವಿ. ಹೆಣ್ಣು ಚಂದುಳ್ಳಿ ಹೆಣ್ಣು ಬಲ ಬಲ. ಯಾರು ನೀವು? ರಾಕ್ಷಸರ? ನಾವು ರಾಕ್ಷಸರಂಗ್ ಕಾಣ್ತೀವ ನನ್ನ ಅಲ್ಗಿಣೆ? ಇವರು ನಮ್ಮ ಚಕ್ರವರ್ತಿಗಳು. ನನಗೆ ಚಕ್ರವರ್ತಿನೂ ಬೇಡ, ಮಹಾರಾಜನೂ ಬೇಡ. ಇನ್ನೇನು ಬೇಕು ನನ್ನ ಚಿನ್ನ? ನಾನು ಋಷಾಶ್ರಮಕ್ಕೆ ಹೋಗ್ಬೇಕು. ಯಾಕೆ ನಗ್ತಾ ಇದ್ದೀರಾ? ಗಾಳಕ್ಕೆ ಸಿಕ್ಕದ ಮೀನ್ನ ಮತ್ತೆ ನೀರಿಗೆ ಬಿಡ್ತಾರ, ಬಲೆಗೆ ಸಿಕ್ಕದ ಬಂಗಾರಕ್ಕಿನ ಆರಕ್ಕೆ ಬಿಟ್ಬಿಡ್ತಾರ? ಕುಡಿತೀಯ ಇಲ್ಲ ನನ್ನ ಕೈ ಹಿಡಿತೀಯ? ಹಿಡಿಯಕ್ಕಿಲ್ವಾ? ನಾನೇ ಹಿಡ್ಕಂತಿ. ಎಲ್ಲ ನನ್ನ ರಸ್ಪುರಿ ಮಾವನಣ್ಣೆ ಹೇಳ್ಕೊಂಡ ಕೂಡಕ ಇವಳ ತುಂಬಾ ಕೊಬ್ಬವಳೆ ದಣಿ. ಇವಳ ನಿನ್ ರಾಣಿ ಮಾಡ್ಕೊ. ಬಿಡ್ತೀನ ಇವಳ. ಏಯ್, ಈಗ್ಲೇ ಹೋಗಿ ಒಬ್ಬ ಶಾಸ್ತ್ರಗಳನ್ನ ಕರ್ಕೊಂಬಾ. ಶಿವೋಹಂ 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 ಶಿವೋ. ಶಿವೋ ಶಿವೋಹಂ ಶಿವೋಹಂ ಶಿವೋಹಂ. ಏ ಶಾಸ್ತ್ರಿ, ಎದ್ಲಾಗ ಹೋಗ್ತಿದ್ದಿ? ಪಕ್ಕದ ಊರಿಗೆ ಹೊರಟಿದ್ದೆ, ದಾರಿ ತಪ್ಪೋಯ್ತು. ನೀವೆಲ್ಲ ಯಾರು ಮಹಾನುಭಾವರು? ನಿಂಗೆ ದಾರಿ ತೋರ್ಸಕ್ ಬಂದಿದಿ ಬಾ. ಎಲ್ಲಿಗೆ ಎಲ್ಲಿಗೆ? ಚಕ್ರವರ್ತಿಗಳ ಹತ್ರಕ್ಕೆ. ಚಕ್ರವರ್ತಿ ಎಲ್ಲಿದ್ದಾರೆ? ಕಾಡ್ನಾಗೆ ಉಳೆ ಒಳಗವ್ರೆ. ನಿನಗೆ ಕೈ ತುಂಬಾ ತಕ್ಷಣ ಕೊಡ್ತಾರೆ. ನಡೀರಿ ನಡೀರಿ. ಇವರೇ ನಮ್ಮ ಚಕ್ರವರ್ತಿಗಳು. ವಿಘ್ನ ಮಸ್ತು ವಿಘ್ನ ಮಸ್ತು. ಶಾಸ್ತ್ರಗಳೇ, ನೀವೇ ನಂಗೆ ಮದುವೆ ಮಾಡಿಸ್ಬೇಕು. ನಿನಗೆ ಮದುವೆ ಮಾಡ್ಸೋಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಶುಭ ಶಶಿಕ್ರಮ್ ಶುಭ ಶಶಿಕ್ರಮ್. ವಧು ಎಲ್ಲಿ ವಧು ಎಲ್ಲಿ? ಅಲ್ಲ ಒಳ್ಳೆ ನೋಡಿ. ದೇವ್ರು ಕರ್ಕೊಂಡು ಹೋಗಿ ಹೆಂಗ್ ತೋರ್ಸೋ? ಶಿವೋಹಂ ಶಿವೋಹಂ ಶಿವ. ಇವನಿಗೆ ಮದುವೆ ಸಿಂಗಾರ ಮಾಡ್ರು. ಗಂಧರ್ವ ಕನ್ಯೆ ಗಂಧರ್ವ ಕನ್ಯೆ, ದೇವಲೋಕದಿಂದ ಜಾರಿ ಬಂದ ಹಾಗಿದೆ. ಹೆಣ್ಣು ಮಾವನಣ್ಣನವರ? ಹೌದು ಹೌದು, ಕಳ್ಳರ ನಾಯಕನಿಗೆ ಸರಿಯಾದ ಜೋಡಿ. ಪುಚ್ಚರೇ, ನೀವು ನನ್ನ ಹಾಸ್ಯ ಮಾಡ್ತೀರಾ? ಹಾಸ್ಯವಲ್ಲ ಮಗು, ಉಪ್ಪರಿಗೆ ಮೇಲಿರಬೇಕಾದ ಸ್ವರ್ಣ ಕಮಲ ಪಾಪ ತಿಪ್ಪೆಯ ಮೇಲೆ ಬೀಳುವುದಲ್ಲ ಎಂದು ನೊಂದು ಬೆಂದು ಹೇಳಿದೆ ಅಷ್ಟೇ ಅಷ್ಟೇ. ಶಾಸ್ತ್ರಿಗಳೇ ಬನ್ನಿ. ವಿಘ್ನ ಮಸ್ತು ವಿಘ್ನ ಮಸ್ತು. ವಧುನ್ ಕರ್ಕೊಂಬನ್ನಿ. ಶಿವೋಹಂ ಶಿವೋಹಂ. ಬಿಡಿ ನನ್ನ, ನಾನು ಈ ಮದುವೆ ಒಪ್ಕೊಳ್ಳೋದಿಲ್ಲ. ಶುಕ್ಲಂ ವರದರಂ ವಿಷ್ಣು ಶಶಿವರಣಂ ಚತುರ್ಭುಜಂ ಪ್ರಸನ್ನ ವದನ. ಬಿಡಿ ನನ್ನ. ಶಾಸ್ತ್ರಿಗಳೇ ನಾನು ಅವಳನ್ನ ಹೇಳ್ಕೊಂಬರ್ತೀನಿ. ನಿಮ್ಮ ಹತ್ರ ಹೇಳ್ತಾರೆ ಹೇಳಿ, ಅವಳು ಕುತ್ತಿಗೆಗೆ 3 ಗಂಟೆ ಹಾಕ್ತೀನಿ. ಏನ್ ಮಾತಾಡೋದು ನೋಡ.
ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ. ನಿನ್ನಂತ ಸುಂದರ ಯುವತಿ ರಕ್ಷಣೆ ಇಲ್ಲದೆ ಹೊರಗೆ ಹೋದರೆ ಹೀಗೆ ಅರಮನೆಯಲ್ಲಿದ್ದ ಅರಗಿಣಿ ಅರಣ್ಯಕ್ಕೆ ಹಾರಿ ಹದ್ದುಗಳ ಪಾಲಾಗೋದಿಕ್ಕೆ ನಾವು ಇನ್ಮೇಲೆ ಅವಕಾಶ ಕೊಡೋದಿಲ್ಲ. ನಾವು ಆಗಾಗ ಇಲ್ಲಿಗೆ ಬರೋದ್ರಿಂದ ನಿನ್ನ ಶಾಂತಿ ಪೂಜೆ ಪುನಸ್ಕಾರಗಳಿಗೆ ಭಂಗ ಬಂದು ನೀನಿಂಥ ನಿರ್ಧಾರಕ್ಕೆ ಬಂದಿರಬೇಕು. ನಾಳೆನೇ ನಿನಗೋಸ್ಕರ ಒಂದು ಪ್ರತ್ಯೇಕವಾದ ಪೂಜಾ ಮಂದಿರ ಕಟ್ಟಿಸ್ಕೊಡ್ತೀವಿ. ಅಲ್ಲಿ ನೀನು ನಿರಾತಂಕವಾಗಿ ನಿಶ್ಚಲ ಮನಸ್ಸಿನಿಂದ ಆ ನೀಲಕಂಠನ ಪೂಜೆ ಮಾಡಬಹುದು. ಮತ್ತೆ ಮರತಾದರೂ ಅಂತ ತಪ್ಪು ಮಾಡಬೇಡ ಅಷ್ಟೇ. ಬೆಂಡಾಗಿರೋ ಈ ದೇಹ ಸ್ವಲ್ಪ ಗುಂಡುಗುಂಡಾಗಬೇಕಾದ್ರೆ ಈ ಪೂರ್ಣಾನಂದಯ್ಯನ ಮನೆಯಲ್ಲಿ ಪೂರ್ಣಿಮಾ ದಿನದವರೆಗೂ ಇದ್ದು ಪಕ್ವಾನ್ನಗಳನ್ನೆಲ್ಲ ಪುಷ್ಕರವಾಗಿ ಕತ್ತರಿಸಿ ಬಿಡಬೇಕು. ಪೂರ್ಣಾನಂದಯ್ಯನವರೇ, ಪೂರ್ಣಾನಂದಯ್ಯನವರೇ. ಯಾರು? ಏನ್ ಹಾಲು ನೋಡ್ತೀರಾ? ನಾನೇ ವೇದಮೂರ್ತಿ ಬ್ರಹ್ಮಶ್ರೀ ಘನಪಾಠಿ ವಿದ್ಯಾವಾಚಸ್ಪತಿ ಮಹಾಮಹೋಪಾಧ್ಯಾಯ ಪರಮ ಪಂಡಿತರತ್ನ ಪರಬ್ರಹ್ಮಶಾಸ್ತ್ರಿ. ಓಹೋ, ಎಷ್ಟು ವರ್ಷಗಳಾಗೋಯ್ತು ತಮ್ಮನ್ನು ನೋಡಿ. ಹೌದು ಹೌದು. ದಯಮಾಡಿಸಿ ದಯಮಾಡಿಸಿ. ತಮ್ಮ ಕಾರ್ಯಕ್ರಮ ಇನ್ನೇನು? ಪ್ರಾತಃ ಕಾಲ ಸಂಧ್ಯಾ ವಂದನೆ, ನಂತರ ಉಪಹಾರ, ಮಧ್ಯಾಹ್ನ ಮಾಧ್ಯಾಹ್ನಿಕ, ನಂತರ ಭೋಜನ, ಅನಂತರ ಶಯನ, ಸಂಜೆ ಸಾಯಂ ಸಂಧ್ಯಾ ವಂದನ, ಉಪಹಾರ, ರಾತ್ರಿ ಊಟವಿಲ್ಲ, ಊಟದಷ್ಟೇ ಉಪಹಾರ,
ನಿದ್ದೆಯಲ್ಲಿ ಎಚ್ಚರವಾದರೂ ಒಂದು ಚೊಂಬು ಕ್ಷೀರ, ಇಷ್ಟೇ ನನ್ನ ಕಾರ್ಯಕ್ರಮ. ಆಗಲಿ, ತಾವಿಲ್ಲಿ ತಂಗಬಹುದು. ಆಗಬಹುದು. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ನೋಡರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ, ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ, ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ಕೋಟೆಗೆ ಕನ್ನ ಹಾಕುವರಲ್ಲ, ಕಂಠನು ಕಟ್ಟಿ ಓಡುವರಲ್ಲ. ತಗದಿಮಿ 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 ಬಡಿದರೆ ಆಗ ತೋಡಿ ರಾಗ ಹಾಡುವರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ದೊಡ್ಡವರೆಲ್ಲ ಜಾಣರಲ್ಲ. ಸರಿಗಮ ಪದನಿ ಸ ಹೇಳುವರೆಲ್ಲ, ಸಂಗೀತವನು ಪಲ್ಲವರಲ್ಲ. ಸರಿ ಗಮ ಪದ ನಿಜ, ಸರಿಗಮ ಪದನಿ ಸನ್ನಿ ಸದ ಪಬ್ಲಿಕ ಮಗ ಹೇಳುವರೆಲ್ಲ, ಸಂಗೀತವನು ಪಲ್ಲವರಲ್ಲ. ಎರಡಕ್ಷರವ ಕಲಿತವರಲ್ಲ, ಪಂಡಿತರಂತೆ ನಟಿಸುವರಲ್ಲ. ಒಂದೊಂದರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕವೇ ಇಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ದೊಡ್ಡವರೆಲ್ಲ ಜಾಣರಲ್ಲ. ಅರಗಿಲೆ ನೀರಲ್ಲಿ ಈಜುವುದಿಲ್ಲ, ಈಜುವುದಿಲ್ಲ, ಮೊಸಳೆಯ ಮೇಲೆ ಹಾರುವುದಿಲ್ಲ, ಹಾರುವುದಿಲ್ಲ, ಅರಗಿಲೆ ನೀರಲ್ಲಿ ಈಜುವುದಿಲ್ಲ, ಈಜುವುದಿಲ್ಲ, ಇಲ್ಲ, ಮೊಸಳೆಯ ಮೇಲೆ ಹಾರುವುದಿಲ್ಲ, ಹಾರುವುದಿಲ್ಲ, ಇಲ್ಲ, ಕಾಗೆಗೆ ಗಂಟಲು ಕಟ್ಟುವುದಿಲ್ಲ, ಗೂಬೆಯ ಯಾರು ಸಾಕುವುದಿಲ್ಲ. ಇಂಥ ಶಿಷ್ಯರು ಬೇಕು ಎಂದರು, ಬೇರೆ ಯಾರದು ಸಿಕ್ಕೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ದೊಡ್ಡವರೆಲ್ಲ ಜಾಣರಲ್ಲ. ಏಳ್ರು ಏಳ್ರು ಮೇಲೆ ಏನ್ರ ಅವತಾರ? ಮದುವೆ ಹತ್ರ ಬರ್ತಾ ಇದ್ದಲ್ಲ ಗುರುಗಳೇ, ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ವು. ಏನ್ರ? ಸರಿ ಸರಿ, ನಮ್ಮ ಮನೆಗೆ ಪರಬ್ರಹ್ಮ ಶಾಸ್ತ್ರಿಗಳು ಅಂತ ಒಬ್ಬ ದೊಡ್ಡ ಪಂಡಿತರು ಬಂದಿದ್ದಾರೆ. ಅವರು ತುಂಬಾ ದೊಡ್ಡ ಮನುಷ್ಯರು, ಅವ್ರನ್ನ ಜಾಗೃತಿಯಾಗಿ ನೋಡ್ಕೊಳ್ಳಿ. ನಮ್ಮ ಮನೆಗೆ
ತುಂಬಾ ದೊಡ್ಡ ಮನುಷ್ಯರು ಬಂದಿದಾರಂತೆ. ಅದಕ್ಕೆ ಗುರುಗಳು ಹೇಳಿದ್ದು ಜಾಗೃತಿಯ ನೋಡ್ಕೊಳ್ಳಿ ಅಂತ. ನೋಡ್ಕೊಳ್ಳೋಣ ನೋಡ್ಕೊಳ್ಳೋಣ. ಗುರುಗಳು ಹೇಳಿದ ಮಾತುಗಳೆಲ್ಲ ಒಂದು ನಿಜವಲ್ಲ ಗೆಳೆಯ, ಒಂದು ನಿಜವಲ್ಲ. ಓಂ ಅಚ್ಯುತಾನಂದ ಗೋವಿಂದ ನಾಮತ್ರಯ ಮಹಾಮಂತ್ರ ಜಪಂಕರಿಷ್ಯೇ. ಓಂ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಓಂ ಅಚ್ಯುತಾಯ ನಮಃ ಅನಂತಾಯ ನಮಃ ಅಚ್ಯುತಾನಂದ ಗೋವಿಂದೋಭ್ಯೋ ನಮಃ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ದಾಸಿ ಭೂತ 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 ಭೂತ. ಕಾವುಗಳೆಲ್ಲ ಯಾರು ಪೂರ್ಣಾನಂದಯ್ಯನವರ ಶಿಷ್ಯರು? ನಾನೇ ದಂಡಪಿಂಡ ಅಂತಿದ್ದೆ. ನನಗಿಂತ ಮೊದಲೇ 7 ದಂಡಪಿಂಡಗಳು ಸೇರಿವೆ. ಒಬ್ಬೊಬ್ರು ರಸಕಾವಳನ್ನು ಗಟ್ಟಿಸಿ ಗಟ್ಟಿಸಿ ತುಂಡಾಂಡಿಗರಾಗಿದ್ದಾರೆ. ನೋಡ್ದಿಯ ದೊಡ್ಡ ಮನ್ಸು ಕೆಲ್ಸನ ಮೂಟೆ ಕಟ್ತಾ ಇದಾರೆ. ಕಣ್ಣ ಹಾಕೋದು ಒಂದೇ ಬಾಕಿ. ದೊಡ್ಡ ಮನುಷ್ಯರು ಮನೆಗೆ ಬಂದಿದ್ದಾರೆ, ಏನ್ರು ಇದೆಲ್ಲ? ಗುರುಗಳೇ ನೋಡಕ್ಕೆ ಅವ್ರು ಈ ತರ ಇದಾರೆ, ಭಾರಿ ದೊಡ್ಡ ಮನುಷ್ಯರು. ಆಗ್ಲೇ ಮೂಟೆ ಕಟ್ತಿದ್ರು, ಇನ್ ಕನ್ನ ಹಾಕೆ ಹಾಕ್ತಾರೆ. ಇವರನ್ನ ಬಿಡಬಾರ್ದು. ಸುಮ್ನಿರ್ರ ತಪ್ಪು ನಂದು ಕಣ್ರಪ್ಪ ನಂದು. ಇವರು ದೊಡ್ಡ ಮನುಷ್ಯರಲ್ಲ, ಮರ್ಯಾದಸ್ಥರು. ನೀವೆಲ್ಲ ಇವ್ರ ಸೇವೆ ಮಾಡ್ಬೇಕು. ಹೌದಾ ಗುರುಗಳೇ? ಸ್ವಾಮಿಗಳೇ ತಪ್ಪ. ಏನು ತಪ್ಪು ನಡೆದು ಹೋಯ್ತು? ತಾವಿಲ್ಲೇ ಇದ್ದು ನಮ್ಮ ಉಪಚಾರ ಸ್ವೀಕರಿಸಬೇಕು. ಇನ್ನೂ ಉಪಚಾರ? ಅಯ್ಯೋ, ಈಗಾಗ್ಲೇ ತಂದಿದ್ರು ನನ್ನ ಪ್ರಾಣ ಸಂಸ್ಕಾರ. ಬರ್ತೀನಿ, ನಮಸ್ಕಾರ. ಅಪ್ಪ ಎಲ್ಲರಿಗೂ ಗೋವಿಂದ. ಇದು ಸ್ವಾಮಿಗಳೇ. ಮಹಾದೇವ ಮಹಾದೇವ, ಹೋರಾಟ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ. ಸಾಮ್ರಾಜ್ಯ ಸಿಕ್ಕೋದು ಅಂದ್ರೆ ಸುಮ್ಮನೆನಾ? ಹೆದರ್ಬೇಡಿ, ನಾನಿದ್ದೀನಿ. ಸಮಯ ನೋಡಿ ನಿಮ್ಗೆ ಹೇಳ್ತೀನಿ. ಸುಲಭವಾಗಿ ಮಹಾರಾಜರನ್ನ ಕೊಂದು ನಿರಾತಂಕವಾಗಿ ಸಿಂಹಾಸನದ ಮೇಲೆ ನನ್ನ ಕೂರಿಸ್ಬಹುದು. ನಮ್ ಸರಸ್ವತಿ ಪುಣ್ಯವೇ ಪುಣ್ಯ, ಒಳ್ಳೆ ಗಂಡಿನ ಕೈ ಹಿಡಿತಾ ಇದ್ದಾಳೆ. ಹೌದೌದು, ಹುಡುಗ ತುಂಬಾ ಶ್ರೀಮಂತ. ಹುಡುಗನ್ ನೋಡಿದ್ರ? ಇಲ್ಲ, ಅವನು ಊರ್ನಲ್ಲಿ ಇರ್ಲಿಲ್ಲ. ವರನ್ ನೋಡ್ದೆ ನಿಶ್ಚಯ ಮಾಡ್ಬಿಟ್ರ? ಹುಡುಗನ್ನ ನಮ್ಮ ವಿರೂಪಾಕ್ಷ ಶಾಸ್ತ್ರಿ ನೋಡಿದಾರಲ್ಲ, ಸ್ವಲ್ಪ ಸಣ್ಣಗಿದಾನಂತೆ. ಈಡು ಜೋಡು ತುಂಬಾ ಚೆನ್ನಾಗಿರುತ್ತೆ ಅಂತಂದ್ರು. ಏನಮ್ಮ ಈ ಉಂಡೆ? ಇದಾ? ಇದು ವಿಷ ಕಣಪ್ಪ. ವಿಷ ತಿಂದ್ರೆ ಸತ್ತೋಗ್ತಾರೆ. ವಿಷ ತಿಂದ್ರೆ ಸತ್ತೋಗ್ತಾರ? ನಂಗ್ ಗೊತ್ತೇ ಇರ್ಲಿಲ್ಲ. ನಾ ತಿನ್ನಲ್ಲಪ್ಪ. ಯಾಕಮ್ಮ ಹಾಗೆ ಹೇಳಿದ್ರಿ? ಅವರೆಲ್ಲ ಶುದ್ಧ ಮುಟ್ಟಾಳ್ರು. ಹಾಗೆ ಹೇಳದೆ ಇದ್ರೆ ಮದ್ವೆಗ್ ಮುಂಚೆ ಎಲ್ಲ ತಿಂದ್ ಹಾಕ್ಬಿಡ್ತಾರೆ. ಮದ್ವೆ ತುಂಬಾ ಹತ್ರ ಬರ್ತಾ ಇದೆ. ಹೌದು, ತುಂಬಾ ಹತ್ರ ಬಂದ್ಬಿಡ್ತು. ಇನ್ಮೇಲೆ ಬರೋರು ಹೋಗೋರು ಜಾಸ್ತಿ. ಬಂದವ್ರಿಗೆ ಒಂದ್ ಲೋಟ ಹಾಲಾದ್ರೂ ಕೊಟ್ಟು ಉಪಚಾರ ಮಾಡದೆ ಹೋದ್ರೆ ಏನ್ ಚೆನ್ನ?
ಮನೆಯಲ್ಲಿ ಒಂದು ಹಸು ಇಲ್ಲದೆ ಹೋದ್ರೆ ಸಮಯದಲ್ಲಿ ಏನಾದರೂ ತೊಂದರೆ ಆಗುತ್ತೋ ಏನೋ. ಹೌದು ಗುರುಗಳೇ, ತುಂಬಾ ತೊಂದರೆ ಆಗುತ್ತೆ. ತೊಂದರೆ ಹೋಗ್ಬೇಕು ಅಂದ್ರೆ ಒಂದು ಒಳ್ಳೆ ಹಸು ಕಂಡ್ಕೋಬೇಕು. ಅಯ್ಯೋ, ಮೊದ್ಲೇ ನೀವೆಲ್ಲ ಬುದ್ಧಿ ಇಲ್ದೆ ಇರೋರು, ಒಳ್ಳೆ ಹಸು ಹೇಗ್ ತರ್ತೀರಾ? ಹಸು ತುಂಬಾ ಹಾಲು ಕೊಡ್ಬೇಕು, ಕಿವಿದೇ ಇರ್ಬೇಕು, ಒದಿದೇ ಇರ್ಬೇಕು, ಅಷ್ಟೇ ತಾನೇ? ಅಷ್ಟೇ ಅಷ್ಟೇ. ತಗೊಳ್ಳಿ ಹತ್ತು ವರಹ. ಹಸು ನೋಡಿದ್ರೆ ಒಳ್ಳೇದು ಕೆಟ್ಟದ್ದು ಅಂತ ಗೊತ್ತಾಗಲ್ಲ. ಹತ್ತು ಜನ ಹಸು ಒಳ್ಳೇದು ಅಂದ್ರೆ ಕೊಂಡ್ಕೊಳ್ಳಿ. ಏನ್ರಯ್ಯ, ನಿಮ್ ಸ್ವಂತ ಬುದ್ಧಿ ಉಪಯೋಗಿಸ್ಬೇಡಿ, ಗೊತ್ತಾಯ್ತಾ? ಗುರುಗಳೇ, ನಮ್ ಬುದ್ಧಿನ ಇಲ್ಲೇ ಬಿಟ್ಬಿಟ್ಟಿದೀವಿ, ಬಂಡ್ರ. ಮಹಾರಾಜರು ಬಂದಿಲ್ಲ ತಾನೆ? ಇನ್ನೆಲ್ಲಿ ಮಹಾರಾಜರು, ಇಲ್ಲಿಗೆ ಯಾಕೆ ಬರ್ತಾರ ಅವರು? ಅದೇ, ಈ ರಾಜರ ಸ್ನೇಹನೇ ಹೀಗೆ. ಈಗ ಅವ್ರ ಕಣ್ಣು ಕಾಣೋದು ಆ ಚಿತ್ರಲೇಖ ಒಬ್ಳೆ. ಈಗ್ಲಾದ್ರೂ ತಿಳಿತಾ ಅವ್ರದ್ದೆಂತ ಕೆಟ್ಟ ಗುಣ? ತಿಳಿದ್ರೆ ತಾನೇ ಏನ್ ಮಾಡಕ್ಕಾಗತ್ತೆ? ಪ್ರತೀಕಾರ. ಅದಕ್ಕೆ ಒಂದು ಉಪಾಯ ಹೇಳೋಣ ಅಂತ ಬಂದೆ. ಮಹಾದೇವ ಮಹಾದೇವ, ಹೇಳಿ ಹೇಳಿ. ಹೇಳಿದ್ರೆ ಪ್ರತಿಫಲ? ನಾನೇನು ವಿಶ್ವಾಸ ಇಲ್ಲದೆ ಇರೋಳ? ನನ್ನ ಸರ್ವಸ್ವನು ನಿಮ್ಮದೇ. ಮಹಾದೇವ ಮಹಾದೇವ, ಹಾಗಾದ್ರೆ ಕೇಳಿ, ನೀನು ಮಹಾರಾಜರ ಹತ್ರ ಪ್ರೀತಿಯಿಂದ ಇರೋ ಹಾಗೆ ನಟನೆ ಮಾಡ್ತಾ ಮೆಲ್ಲಗ ಅವ್ರ ರಾಜಮುದ್ರೆ ಉಂಗ್ರಾನ್ ಸಂಪಾದಿಸ್ಬಿಟ್ರೆ ಆಮೇಲೆ ನೀನೇ ಮಹಾರಾಣಿ. ನೀವೇ ಮಹಾರಾಣಿ. ಅಪ್ಪ, ಈಗ ತಿಳಿದು ನಿಮ್ಮ ಬುದ್ಧಿ ಎಂಥದ್ದು ಅಂತ. ಆಗ್ಲಿ, ರಾಜಮುದ್ರೆ ಕೈಗೆ ಬಂದ ತಕ್ಷಣ ನಿಮಗೆ ಸುದ್ದಿ ಮಂಜರಿ. ಅವಳು ಯಾಕೆ ಕರಿತೀಯಾ ರಂಜಿನಿ? ನಿಮ್ಗೆ ದಾರಿ ತೋರ್ಸಕ್ಕೆ. ನೀನ್ ಬಿಟ್ಟು ಹೋಗಕ್ ಮನ್ಸೇ ಬರ್ತಿಲ್ವೇ ರಾಣಿ? ಇಷ್ಟೊಂದು ಆತರ ಪಟ್ರೆ ಹೇಗೆ ಮಂಜರಿ? ಮಂತ್ರಿಗಳು ಹೋಗ್ತಾರಂತೆ, ಬಾಗಿಲಲ್ಲಿ ಇದೆಯೋ ತೋರ್ಸು. ಬನ್ನಿ ಗುರುಗಳೇ, ಬನ್ನಿ ಗುರುಗಳೇ. ಇಂತ ಹಸು 1000 ಗ್ರಾಮದಲ್ಲಿ ಹುಡುಕಿದ್ರು ಒಂದು 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 ಸಿಕ್ಕೊಳ್ಳುವಂತೆ. ಅಂತ ಒಳ್ಳೆ ಹಸುನೆ. ಹೌದು, ನಮ್ ಸ್ವಂತ ಬುದ್ಧಿ ಉಪಯೋಗಿಸ್ಲೇ ಇಲ್ಲ, ಊರಿನ ಜನ ಎಲ್ಲ ಹೊಗಳ್ತಾ ಇದ್ರು, ಕೇಳುದು ಕೊಂಡ್ಕೊಂಡ್ಬಂದು. ಹಸು ಎಲ್ರು ಗಣಪತಿ ಕರ್ಕೊಂಡ್ ಬರ್ತಾ ಇದ್ದಾನೆ. ಗಾಡಿಲ್ ಬರ್ತಾ ಇದೆ. ಗಾಡೀಲಿ? ಗುರುಗಳೇ ಗುರುಗಳೇ, ಆರ್ತಿ ತನ್ನಿ ಆರ್ತಿ ತನ್ನಿ. ಶಿವಶಿವ ಶಿವಶಿವ, ಸುತ್ತ ಸುತ್ತ ತಂದು ಬಿಟ್ಟಿದ್ದೀರಲ್ರು. ಬದುಕಿರೋವಾಗ ಒಂದು ಕೊಡ ಹಾಲು ಕೊಡ್ತಾ ಇತ್ತಂತೆ. ಮೂರ್ಖರ, ಮೊದ್ಲು ಊರ ಚಪಿಸಾಕಿ. ಲೇ ಸುಬ್ಬು, ಗಣಪತಿ ದೂರ ಎಷ್ಟು ಬಿಟ್ಬಂಡ್ರು? ನೀವು ಮಾಡೋ ಕೆಲ್ಸಕ್ಕೆ ನಾವು ಬಯಸ್ಕೋಬೇಕು. ಅಯ್ಯೋ ಅವಿವೇಕಿಗಳ, ನಿಮಗಿಂತಲೂ ಆ ಸತ್ತ ಹಸುನೆ ಮೇಲು. ನೀವ್ ಯಾಕೆ ಬದುಕಿದ್ದೀರಾ? ಒಂದಿಷ್ಟು ವಿಷ ತಿಂದು ಸಾಯಿರಿ. ಇದನ್ನೆಲ್ಲಿ ಕೊಂಡ್ಕೊಂಡು ಬಂದ್ರು? ಧರ್ಮಪುರದಿಂದ. ಮೊದ್ಲು ಅದನ್ನ ಬಿಸಾಕಿ ಸ್ನಾನ ಮಾಡ್ಕೊಂಡು ಬನ್ನಿ. ಒಳ್ಳೆಯದಾಗ, ಧರ್ಮಪುರಿಯಲ್ಲಿ ಯಾರೋ ನಮ್ಮ ಶಿಷ್ಯರನ್ನ ಮೋಸ ಮಾಡಿ ಸತ್ತ ಹಸುವಿಗೆ 10 ವರಹ ತೆಗೆದುಕೊಂಡಿದ್ದಾರೆ. ಅವ್ರು ಯಾರು ಅಂತ ವಿಚಾರಿಸಿ. ನಾನ್ ಸಾಯ್ತೀನಿ, ಗುರುಗಳ ಕೈಲಿ ಇಷ್ಟೊಂದು ಬಯಸ್ಕೊಂಡ್ಮೇಲೆ ಯಾರು ಬದುಕಿರ್ತಾರೆ? ನಾನ್ ಸಾಯ್ಬೇಕು. ಹೇಗ್ ಸಾಯ್ತೀಯೋ? ಇನ್ಯಾಗೆ ಗುರುಗಳು ಹೇಳಿದ್ರಲ್ಲ, ವಿಷ ತಗೊಂಡು ಸಾಯ್ತೀನಿ. ಎಲ್ಲಿದೆಯೋ ವಿಷ? ವಿಷ ನಮ್ಮನೇಲಿ ಇದೆ ವಿಷ. ಅಮ್ಮ ಇಷ್ಟೆಷ್ಟು ತಪ್ಪದ ವಿಷದುಂಡೆ ಮಾಡಿ ಇಟ್ಟಿದ್ದಾರೆ. ಹೋಗೋ, ಬೇಗ ತಗೊಂಬಾ, ಹೋಗೋ, ತಿನ್ಬಿಟ್ಟು ಬೇಗ ಸಾಯ್ಲಿ. ಹೋಗೋ 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 ಹೋಗೋ. ಲೇ ನಾನ್ ಸಾಯ್ತೀನಿ ಅಂತ ನೀನ್ ಹೇಳ್ಬೇಡ ಕಣೋ ಸುಬ್ಬು. ನಾನ್ ಸತ್ರೆ ಯಮದೂತರು ಬಂದು ನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸ್ವರ್ಗದಲ್ಲಿ ಯಾರಿರ್ತಾರೋ? ರಂಬೆ, ಊರ್ವಶಿ, ತಿಲೋತ್ತಮೆ, ಮೇನಕೆ. ನಾಲ್ಕೇ ಜನನೇನೋ, ನಮ್ಮ ಹಾಗೆ 7 ಜನ ಇರೋಲ್ವೇನೋ? 70 ಜನ ಇರ್ತಾರೆ. ಪೆದ್ದ ಮುಂಡೇನೆ. ವಿಷ ತಂದಿದ್ದೀನೋ? ಏನ್ ಸತ್ತೋಗೋ ತಂದೆ ಬಿಟ್ಟಿಯಾ? ಅಯ್ಯೋ
ವಿಶ್ವ ವಿಶ್ವ ಈ ಗಣಪತಿ ಇದೆ ನನಗೆ ಪ್ರಾಣ. ಈ ಮುಂಡೆ ಅದಕ್ಕೆ ದೇಹ ಬೆಳೆದಿದೆಯೇ ಹೊರತು ಬುದ್ಧಿ ಸ್ವಲ್ಪನೂ ಬೆಳೆದಿಲ್ಲ. ಮಗು ಮಗು ಇವನ್ನ ಚೆನ್ನಾಗಿ ನೋಡ್ಕೊಳು. ಲೈ ನಿನ್ನ ಬೈದಿದ್ದೀನಿ, ಲೈ ನಿನ್ನ ಹೊಡೆದಿದ್ದೀನಿ. ನೀವು ಕ್ಷಮಿಸ್ಲಿಲ್ಲ ಅಂದ್ರೆ ಆ ಸ್ವರ್ಗದಲ್ಲಿ ನನಗೆ ಜಾಗ ಇಲ್ರೋ. ನಮ್ ಪಕ್ಕದ ಮನೆ ಮುದುಕ ಕೊಟ್ಟ ಕಂದಾಗ ಅವನ ಗಂಟ್ಲಲ್ಲಿ ನೀರ್ ಸುರಿದಿದ್ರು. ನೀರಲ್ವ ಮಂಡ್ರಿಗಪ್ಪೆ, ತುಳಸಿ ತೀರ್ಥ. ಬೇಗ ಹೋಗಿ ತಗೊಂಬಾರು, ಇಲ್ದಿರ ವಿಷ ಗಂಟ್ಲಲ್ಲಿ ಇಳಿಯೋದಿಲ್ಲ. ತಗೊಳ್ಳೋ ವಿಷ ಬೇಗ ತಿನ್ ಸತ್ತೋಗು. ಸಾಯ್ತೀನಿ ಸಾಯ್ತೀನಿ. ನೀವ್ ಯಾಕೆ ಅಳ್ತೀರೋ ನಾ ಸತ್ರೆ, ನೀನ್ ಸತ್ತೋಗ್ತಿಯಲ್ಲ ಅಂತ. ನಿನ್ ಜೊತೆ ನಾನು ಸಾಯ್ತೀನೋ? ಒಬ್ಬೊಬ್ರ ಯಾಕೋ ಸಾಯೋದು, ಎಲ್ರು ಒಟ್ಟಿಗೆ ತಿಂದು ಪಟಕ್ ಅಂಗುಡಣ. ವಿಷಾ ತುಂಬಾ ಸಿಹಿ ಆಗಿದೆ ಕಣ. ನಮಗಿಂತ ಮುಂಚೆ ಅವನೇ ಸತ್ತು ಹೋಗ್ತಾನೆ, ತುಳಸಿ ನೀರ್ ಹಾಕೋ. ಹೋದ್ರು ಹೋಗ್ಲಿ ಹಾಳಾದ ಪ್ರಾಣ, ವಿಷ ತುಂಬಾ ಚೆನ್ನಾಗಿದೆಯೋ. ಹಬ್ಬ ಈಗ ನಾವು ಸತ್ತು ಹೋದ್ರು ವಿಷ ತಿಂದ ಮೇಲೆ ಸಾಯ್ಲೇ ಮನೆ ಒಳಗಡೆ ನಾವು ಸಾಕೂಡುದು. ಹೌದು ಕಣ್ರು, ಇಷ್ಟೊಂದು ಹೆಣ ನಾವು ಹೊರಗಡೆ ಹಾಕಕ್ಕೆ ಗುರುಗಳ ತೊಂದರೆ ಆಗತ್ತೆ. ನಡೀರಿ ಎಲ್ಲ ಜಗಲಿ ಮೇಲೆ ಹೋಗ್ತಾಯಣ, ನಡೀರು ನಡೀರು. ಅಯ್ಯೋಯ್ಯೋ ಇದೆಂತ ಅನ್ಯಾಯ, ನಾವೆಷ್ಟು ಹೇಳಿದ್ರು ಕೇಳದೆ ಆ ಸತ್ತೋದ ಹೊಸನ ಬೇಕು ಅಂತ ಹತ್ತು ವರ್ಷ ಬಿಸಾಕ್ಬಿಟ್ಟು ಹೋದ್ರು. ತಗೊಳ್ಳಿ ನಮ್ಗೆ ಆಗ್ಬೇಕು ಇನ್ನೊಬ್ರು ಸತ್ತು. ಅಮ್ಮ ಕಲ್ಯಾಣ ಮಸ್ತು. ಯಾಕ ತಾಯಿ ಬೇಸರ? ಬೇಸರವಲ್ಲದೆ ಮತ್ತೇನು ಪೂಜ್ಯರೇ, ಪಾರ್ವತಿ ಪರಮೇಶ್ವರನ್ನು ಪ್ರತ್ಯಕ್ಷವಾಗಿ ದರ್ಶನ ಪಡೆಯುವ ಭಾಗ್ಯ ಮತ್ತೆ ನನಗೆಲ್ಲಿ ಲಭಿಸುತ್ತೆ? ಅಷ್ಟು ನಿರಾಶರಾಗಬೇಡ ತಾಯಿ, ವ್ರತ ನಿಯಮ ಪೂಜಾ ವಿಧಾನದಿಂದ ಧ್ಯಾನಿಸಿದರೆ ಪರಮೇಶ್ವರ ದರ್ಶನ ಕೊಟ್ಟು ತಪ್ಪದೇ ನಿನ್ನ ರಕ್ಷಿಸ್ತಾನೆ. ಹಾಗಾದರೆ ಆ ವ್ರತ ನನಗೆ ತಿಳಿಸಿ ಗುರುದೇವ. ಹಾಗೇ ಆಗಲಮ್ಮ, ಗ್ರಂಥಾವಲೋಕನ ಮಾಡಿ ಉತ್ತಮವಾದ ವ್ರತಾನ ನಿನಗೆ ತಿಳಿಸ್ತೀನಿ. ನೀವೇನ ರಾಜಗುರು ಶಿಷ್ಯರು? ಹೌದು ನಾವೇ ಸತ್ತಿರೋದು. 3, 4, 2, 1, 5, 7 ನಾವೇ. ತಗೊಳ್ಳಿ ತೋರಹ. ಲೇ ಯಾರ ಇವ್ರು? ಅಷ್ಟು ಗೊತ್ತಿಲ್ಲೇನು, ಸತ್ ಮೇಲೆ ಎದುರು ಬರೋರು ಯಾರು? ವಾ ನೀವೇನ ಯಮದೂತರು? ಹೌದು ಕೆಟ್ಟವ್ರ ಪಾಲ್ಗೆ ಯಮದೂತರು. ಆ
ಓಡಿದನು ಮದನ 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 ನಾಚಿ ಓಡಿದನು ಮದನ ನೋಡಿ ನಿಲ್ಲ ಈ ಸುಂದರ ವದನ ಮದನ ಮದನ ನಾಚಿ ಓಡಿದನು ಮದನ ಅರಿತು ಮೌನದಿಂದ ಮೆಲ್ಲಗೆ ನಾಚಿ ಓಡಿದನು ಮದನ 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 ನಾಚಿ ಓಡಿದನು ಸಾಕ್ಷಾತ್ ರಂಭೆ ಲೇ ಇವಳು ರಂಭೆ ಕಣೋ Thank you.
ಈ ಸ್ವರ್ಗ ನಮ್ ಊರ್ನಾಗ ಇದೆ ಕಣೋ. ನಿಂಗೇನ್ ಗೊತ್ತು, ನಮ್ ತಾತ ಹೇಳ್ತಾ ಇದ್ರು ಸ್ವರ್ಗ ಎಲ್ರಿಗೂ ಅವ್ರವ್ರ ಊರ್ ತರಾನೇ ಕಾಣಿಸುತ್ತೆ ಅಂತ. ಇವೆಲ್ಲ ಯಾರು? ಗುಣಾನಂದಯ್ಯನವರ ಶಿಷ್ಯರು. ಇಲ್ಲಿಗೆಕ್ ಬಂದ್ರಿ? ನಾವು ಸತ್ತೋಗಿ ಸ್ವರ್ಗಕ್ ಬಂದಿದ್ದೀವಿ. ನೀನ್ ರಂಬೆ ಅಂತ ತಿಳೀತು, ಅದಕ್ಕೆ ನಾವೆಲ್ಲ ನಿನ್ ಹಿಂದೆ 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 ಬಂದ್ಬಿಟ್ವು. ನೀವ್ ಸತ್ತೂ ಇಲ್ಲ, ಇದು ಸ್ವರ್ಗನೂ ಅಲ್ಲ, ನಾನ್ ರಂಭೆನೂ ಅಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಹೋಗಲ್ಲ ಹೋಗಲ್ಲ ಹೋಗಲ್ಲ. ನೀವು ಹೋಗ್ತಿರೋ ಇಲ್ಲ ರಾಜಭಟ್ರನ್ ಕರೀಲೋ. ಕರಿಯಮ್ಮ ಕರಿ, ನಾವ್ ಸತ್ತೋಗಿದೀವಿ, ನಮ್ಗೇನ್ ಭಯ? ಅಯ್ಯಯ್ಯೋ, ಮಹಾರಾಜರು ಬಂದ್ರು, ನೀವ್ ನಡೀರಿ. ಲೇ ರಂಬೆ, ನಾವು ಸತ್ತು ಸ್ವರ್ಗಕ್ ಬಂದಿದ್ರೆ ನಮ್ಮನ್ ಹೋಗು ಅಂತೀಯ? ನಾವು ಹೋಗಲ್ಲ. ನಾವು ಸತ್ ಹೆಣಗಳು. ಸಾರಿ, ನೀವು ಸತ್ ಹೆಣಗಳು, ನಾನ್ ರಂಭೆ, ಬನ್ನಿ. ಇರೋ, ನಾನು ಮೊದಲು ಹೋಗ್ತೀನಿ. ನೀವು ಈ ಕೋಣೆಲಿ ವಿಶ್ರಾಂತಿ ತಗೊಳ್ಳಿ. ಮಾತು ಅಂದ್ರೆ ಇದು ಬಂಡ್ರು. ಏನ್ ಆಶ್ಚರ್ಯ, ನೀನು ಇಲ್ಲಿ ತನಕ? ನಿಮ್ಮ ರಾಜಮುದ್ರಿಕೆಯಲ್ಲಿ. ರಾಜಮುದ್ರಿಕೆನ? ಯಾಕೆ? ಈ ದಿನ ನೀವು ರಂಜನಿ ಬಹುಮಾನ ಕೊಡುವಾಗ ಅವಳು ಅದನ್ನು ತಗೊಂಡಾಗ ಕಾಣಿಸ್ತು. ರಂಜನಿನ ಮಂತ್ರಿಗಳು ಒಬ್ಬರನ್ನೊಬ್ರು ನೋಡಿ ಏನೋ ಸನ್ನೆ ಮಾಡ್ಕೊಂಡ್ರು. ನನಗೆ ಅನುಮಾನ ಬಂದು ಓಡ್ ಬಂದೆ. ಅನುಮಾನ ಯಾಕೆ? ಹಿಂದೆ ನಾವೇ ಅದನ್ನ ಆಕೆ ಕೊಟ್ಟಿದ್ವಿ ಮಹಾರಾಜ. ಅದು ರಾಜಮುದ್ರಿಕೆ ಅನ್ನೀರ್ ಹತ್ರ ಇರೋದು ಅಷ್ಟು ಶ್ರೇಯಸ್ಸಲ್ಲ. ನಾವೀಗ್ಲೇ ಹೋಗೋದನ್ನ ತಗೊಂಡ್ಬರ್ತೀವಿ ಮಹಾರಾಜ. ಮಂತ್ರಿಗಳೇ, ಮಹಾದೇವ ಮಹಾದೇವ, ರಾಜಮುದ್ರಿಕೆಯಲ್ಲಿ ನನ್ನ ಮೇಲೆ ಅನುಮಾನನ? ಈ ರಂಬೆ ಬಂದ್ರೆ ಏನೋ ಮಾಡೋದು? ರಂಬೆ ಬಂದ್ರೆ ರಂಬೆ ಬಂದ್ರೆ ಏನೋ ಮಾಡೋದು? ಮುದ್ದಾಡೋದು. ರಂಜಿನಿ, ನಿನಗ್ ಗೊತ್ತಿಲ್ಲ, ಪಕ್ಕದ ರಾಜ್ಯದ ಶೂರ್ಸೇನನಿಗೂ ನಮ್ಮ ನಂದಿವರ್ಧನನಿಗೂ ಮಿತ್ರ ಭೇದ ಕಲ್ಪಿಸ್ಬೇಕು. ಆ ರಾಜಮುದ್ರಿಕೆಯಿಂದ ಸುಲಭವಾಗಿ ಸುಳ್ಳು ಪತ್ರ ಸೃಷ್ಟಿಸಿ ಇಬ್ಬರಿಗೂ ದ್ವೇಷ ಬರವಾಗಿ ಮಾಡಬಹುದು. ಅದರಿಂದ ಏನ್ ಲಾಭ ಮಂತ್ರಿಗಳೇ? ಅಯ್ಯೋ ಬಂಗಾರಿ, ಆ ಶೂರ್ಸೇನ ಮಹಾಬಲಶಾಲಿ, ಅವನು ಇವನ ಮೇಲೆ ಯುದ್ಧಕ್ಕೆ ಬರ್ತಾನೆ, ಇವನ್ನ ನಿರ್ನಾಮ ಮಾಡ್ತಾನೆ, ಆಮೇಲೆ ನಾನೇ ರಾಜ, ನೀನೇ ರಾಣಿ. ಎಂಥ ದುರಾಲೋಚನೆ, ದುರಾಲೋಚನೆ. ಅದಕ್ಕೆ ಕೊಡು ರಾಜಮುದ್ರಿಕೆ. ಅದನ್ನ ನಾನಿನ್ನು ಸಂಪಾದಿಸಿಲ್ಲ. ಸುಳ್ಳು, ನೀನು ರಾಜನ್ ಬೆರಳಿನಿಂದ ತೆಗೆದಿದ್ದು ನಾನೇ ನೋಡಿದ್ದೀನಿ. ಕೊಡ್ತೀಯೋ ಇಲ್ವೋ? ಮಹಾರಾಜರು ಬರ್ತಾ ಇದ್ದಾರೆ. ಮಹಾದೇವ ಮಹಾದೇವ, ಈ ಹೊತ್ತಿನಲ್ಲಿ ಮಹಾರಾಜರು ಇಲ್ಲಿಗೆ ಯಾಕೆ ಬಂದ್ರು? ಯಾಕಾದ್ರೂ ಬರ್ಲಿ, ನೀವೆಲ್ಲಾದ್ರೂ ಮೊದ್ಲು ಔತ್ಕೊಳ್ಳಿ. ಎಲ್ಲಿ ಎಲ್ಲಿ? ಅಲ್ಲಿ. ಮೀಸ ಇದೆ ಇಲ್ದೆ ಇರುತ್ತೇನೋ? ಅವಳು ದೇವಕನ್ಯ ಅಲ್ವೇ? ಎಲ್ಲಿ ಎಲ್ಲಿ ಬನ್ನಿ. ದಯಮಾಡಿಸಿ ದಯಮಾಡಿಸಿ ರಂಜನಿ, ನಾವು ನಿನಗೆ ಕೊಟ್ಟ ರಾಜಮುದ್ರಿಕೆಯಲ್ಲಿ. ರಂಜನಿ, ಏನದು? ಪೂರ್ಣಾನಂದಯ್ಯ ಗುರುಗಳ ಶಿಷ್ಯರು ಸತ್ತು ಸ್ವರ್ಗಕ್ಕೆ ಬಂದಿದ್ದಾರಂತೆ, ನಾನು ರಂಭೆ ಅಂತೆ. ಹೋಗಿ ಅಂದ್ರೆ ಹೋಗದೆ ಆ ಕೋಣೆಲಿದ್ದಾರೆ. ಕರಿ ಅವ್ರನ್ನ. ಶಿಷ್ಯರೆಲ್ಲ ಹೊರಗೆ ಬನ್ನಿ, ಮಹಾರಾಜರು ಬಂದಿದ್ದಾರೆ. ನೀವು ಪೂರ್ಣಾನಂದನ ಶಿಷ್ಯರು ತಾನೆ? ಇಲ್ಲಿಗೆ ಯಾಕೆ ಬಂದ್ರಿ? ನಾವೆಲ್ಲ ಸತ್ತು ಸ್ವರ್ಗಕ್ಕೆ ಬಂದಿದ್ದೀವಿ. ಲೇ 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 ದೇವೇಂದ್ರ ಕಣು, ಈ ರಂಬೆ ನಾಟ್ಯ ಆಡ್ತಿದ್ದಾಗ ಸಿಂಹಾಸನದಲ್ಲಿ ಕೂತಿದ್ದವರು ಇವರೇ ಇವರೇ. ತಪ್ಪು, ನೀವೆಲ್ಲ ಇಲ್ಲಿ ಹೀಗೆ ಬರ್ಕೊಡ್ದು, ಹೋಗಿ. ನಾವು ಹೋಗಲ್ಲ, ರಂಬೆ ಬಲ್ಲೇ ಇರ್ತೀವಿ. ಯಾರಲ್ಲಿ ಆ ಮೂರ್ಖರನ್ನ ಹೊರಗೆ ತಳ್ಳಿ. ಯಾರ?
ಮಂತ್ರಿಗಳ? ಅವರಿಗೆ ರಾಜಮಂತ್ರಿಕೆ ಬೇಕು ಅಂತ ಬಂದಿದ್ದಾರೆ. ಮಹಾದೇವ ಮಹಾದೇವ ಚೀದುಷ್ಟ, ಮಹಾದೇವನ ಹೆಸರು ಹೇಳೋ ಯೋಗ್ಯತೆ ಕೂಡ ನಿನಗಿಲ್ಲ. ಯಾಕಂಜನಿ, ಮಂತ್ರಿಗಳು ಏನ್ ಮಾಡಿದ್ರು? ಈ ರಾಜ ದ್ರೋಹಿ ನಿಮ್ಮ ಮೇಲೆ ಶೂರಸೇನನ್ನ ಎತ್ತಿ ಕಟ್ಟಿ ನಿಮ್ಮನ್ನ ಕೊಲ್ಲಿಸಬೇಕು ಅಂತ. ವೀರಸೇನ, ಈಗಲೇ ಇವನ ಶಿರಸ್ಸನ್ನ. ಬೇಡಿ ಪ್ರಭು ಬೇಡಿ, ನೀಚರಾದ್ರು ಮಂತ್ರಿ ನನಗೆ ಉಪಕಾರನೆ ಮಾಡಿದ್ದಾರೆ, ಅವ್ರನ್ನ ಗಡಿಪಾರ್ ಮಾಡಿಬಿಡಿ. ರಂಜನಿ ಪ್ರಭು, ಚಿತ್ರಲೇಖನ ನಿಮ್ಮಿಂದ ದೂರ ಮಾಡಕ್ಕೆ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ಆಕೆ ಕೈ ಬಿಡಬೇಡಿ ರಂಜನಿ, ನಿಮ್ ಪಾದದ ಬಳಿ ಪ್ರಾಣ ಬಿಡದೆ. ರಂಜನಿ ರಂಜನಿ, ನಾವೆಲ್ಲ ಸತ್ ಹೋಗಿದ್ದೀವಿ ಗುರುಗಳೇ. ರಂಭೆ ಮನೆ ಕೂಡ ಹೋಗಿದ್ವು. ಒಬ್ಬೊಬ್ರು ಇಷ್ಟಿಡ್ದಪ್ಪ ವಿಷದುಂಡೆ ತಿಂದು ಅಂದ್ಬಿಟ್ವು. ಇಷ್ಟಿಷ್ಟದಪ್ಪ ವಿಷದುಂಡೆ ಎಲ್ಲಿತ್ತು? ನಿಮಗ್ ಗೊತ್ತಿಲ್ಲ ಗುರುಗಳೇ, ಅಮ್ಮ ವಿಷದುಂಡೆ ಮಾಡಿಟ್ಟಿದ್ರು, ಬೇಕಾದ್ರೆ ಕೇಳಿ. ಲಕ್ಷ್ಮಿ ಲಕ್ಷ್ಮಿ. ಏನು ಏನೇ ಅದು? ನೀನೇನೋ ವಿಷದುಂಡೆ ಮಾಡಿಸಿಟ್ಟಿದ್ಯಂತೆ, ಇವ್ರು ಅದನ್ನ ತಿಂದು ಸತ್ತು ಹೋಗಿದ್ದಾರಂತೆ. ಅಯ್ಯೋ ಅಯ್ಯೋ, ನಿಮ್ ಮನೆ ಹಾಳಾಗ ನಿಮ್ ಹೊಟ್ಟೆ ಬಿರಿಯಾ? ಏನ್ ಮಂತ್ರ ನಿಮ್ಗೆ? ಮದುವೆಗೆ ಅಂತ ಕಷ್ಟಪಟ್ಟು ಲಾಡು ಮಾಡಿಸಿಟ್ರೆ ಎಲ್ಲ ನುಂಗ್ಬಿಟ್ರ? ವಿಷ ಅಂತ ನೀವೇ ಹೇಳಿದ್ರಲ್ಲ. ಮುಚ್ಚುಬಾಯಿ ರಾಕ್ಷಸ. ಅವ್ರನ್ನ ಯಾಕೆ ಬೈತೀಯೇ? ಬುದ್ಧಿ ಇಲ್ದಿರೋರು ಅಂತ ನಿನಗ್ ಗೊತ್ತೇ ಇದೆ, ತಿನ್ನಬಾರ್ದು ಅಂತ ಹೇಳ್ಬೇಕು. ಅದ್ ಬಿಟ್ಟು ವಿಷ ಪಾಷಾಣ ಅಂತ ಯಾಕೆ ಸುಳ್ಳು ಹೇಳ್ಬೇಕು? ಸಾಕ್ ಸುಮ್ನಿರಿ, ನಿಮ್ಮಿಂದಾನೆ ಅವ್ರು ಕೊಬ್ಬಿ ಭಯ ಭಕ್ತಿ ಇಲ್ದೆ ಹೀಗಾಗಿರೋದು. ಮೊದ್ಲು ಇವ್ರನ್ನ ಮನೆಯಿಂದ ಆಚೆ ಕಳಿಸಿ. ಸಮಾಧಾನ ಮಾಡ್ಕೋ ಲಕ್ಷ್ಮಿ, ಮಗುವಿನ ಮದುವೆ ಇನ್ನೊಂದು ವಾರ ಕೂಡ ಉಳಿದಿಲ್ಲ. ಕರೆದ್ರೆ ಆ ನೋಕ್ ಒಬ್ಬರಿಬ್ಬರಾದ್ರೂ ಬೇಡವೆ. ಇನ್ಮೇಲೆ ಇಂಥ ತಪ್ಪು ಮಾಡದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ, ಆಯ್ತು? ಹಾಗೂ ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ನೀವೇ ಏನು, ಆ ಬ್ರಹ್ಮದೇವರೇ ಅಡ್ಡ ಬಂದ್ರು ನಾನು ಇವ್ರನ್ನ ಮನೆ ಇಟ್ಕೊಳ್ಳಲ್ಲ. ನೀವು ಸತ್ತಿಲ್ಲ ಕಣ್ರು, ಬದುಕಿದ್ದೀರಾ? ಗುರುಗಳೇ ದಯವಿಟ್ಟು ಕ್ಷಮಿಸಿ, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಸರಿ ಸರಿ, ಖಂಡಿತ ಕೆಲಸ ಬಿದ್ದಿದೆ. ಮನೆಗೆ ಸುಣ್ಣ ಹೊಡೆದಿಲ್ಲ, ತೋರಣ ಕಟ್ಟಿಲ್ಲ, ಮೊದಲು ಸುಣ್ಣ ಕಲಸಿ ಸಿದ್ಧ ಮಾಡಿ. ಓಂ ಶಿವಲಿಂಗಾಯ ನಮಃ, ಓಂ ಜ್ವಲಾಯ ನಮಃ, ಓಂ ಜ್ವಲಲಿಂಗಾಯ ನಮಃ, ಓಂ ಆತ್ಮಾಯ ನಮಃ, ಓಂ ಆತ್ಮಲಿಂಗಾಯ ನಮಃ, ಓಂ ಪರಮಾಯ ನಮಃ, ಓಂ ಪರಮಲಿಂಗಾಯ ನಮಃ. ಬ್ರಾಹ್ಮಣೋತ್ತಮ, ಚಿತ್ರಲೇಖ ನೀನ? ನಿದ್ರಾಹಾರಗಳನ್ನು ತೊರೆದು ನಿಶ್ಚಲ ಮನಸ್ಸಿನಿಂದ ಶಿವಪೂಜೆ ಮಾಡ್ತಿರೋ ನೀವೇ ಧನ್ಯರು. ಆ ಭಾಗ್ಯ ನನ್ನ ಪಾಲಿಗಿಲ್ಲವಾಗಿದೆ. ಕಾರಣ? ನೀವೇ. ನಾವೇ? ನಾವು ನಿನ್ನ ಪೂಜಾ ಮಂದಿರದ ಕಡೆಗೆ ಬರಲೇಲವೇ? ಅದಕ್ಕೆ ನಿಮ್ಮ ಜೊತೆ ಪೂಜಿಸುವ ಭಾಗ್ಯ ಲಭ್ಯವಾಗದೆ ನನ್ನ ಮನಸ್ಸಿಗೆ ಶಾಂತಿಯೇ ಇಲ್ಲ. ಚಿತ್ರಲೇಖ, ನಿನ್ನ ಪೂಜಾ ಮಂದಿರಕ್ಕೆ ನಮಗೆ ಆಹ್ವಾನ ಕೊಡುತ್ತಿದ್ದೀಯಾ? ಆಹ್ವಾನ ಕೊಡಬೇಕೇ? ಈ ಅರಮನೆ, ಈ ಪೂಜಾ ಮಂದಿರ ಎಲ್ಲ ನಿಮ್ಮದೇ ತಾನೆ? ಧನ್ಯನಾದ ಚಿತ್ರಲೇಖ, ಧನ್ಯನಾದ. ನಾನು ಅಷ್ಟೇ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ನಾನಿಲ್ಲೇ ಇದ್ದೀನಿ. ಅಂದ್ರೆ ಪರಮೇಶ್ವರ ಸಾಕ್ಷಾತ್ಕಾರ ಆಗುವಂತ ಒಂದು ದಿವ್ಯವಾದ ವ್ರತ ಈ ಗ್ರಂಥದಲ್ಲಿ ಸಿಕ್ತು. ನಾನೀಗ್ಲೇ ರಾಜಮಂದಿರಕ್ಕೆ ಹೋಗಿ ಬರ್ತೀನಿ. ಗುರುಗಳ ಸುಣ್ಣ ಎಲ್ಲ ಕಲಸಿ ಸಿದ್ಧ ಮಾಡಾಯ್ತು. ಏನ್ ಮಾಡ್ಬೇಕು? ಮೊದಲು ಮನೆ ಮುಂದ್ಗಡೆ ಸುಣ್ಣ ಬಳಿರಿ. ಬನ್ರ ಬನ್ರ. ಅಯ್ಯೋ 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 ಅಯ್ಯೋ, ಅವಿವೇಕಿಗಳ, ಇಲ್ಲಾಕೋ ಸುಣ್ಣ ಬಳಿತಾ ಇದ್ದೀರಿ? ನೀವೇ ಹೇಳಿದ್ರಲ್ಲ ಗುರುಗಳ, ಮೊದಲು ಮುಂದ್ಗಡೆ ಮನೆಗೆ ಸುಣ್ಣ ಬಳಿರಿ ಅಂತ. ನಾನು ಹೇಳಿದ್ದು ನಮ್ಮನೆ ಮುಂದ್ಗಡೆ ಸುಣ್ಣ ಬಳಿರಿ ಅಂತ, ಮುಂದ್ಗಡೆ ಮನೆಗಲ್ಲ. ಗಂಡಿನ ಕಡೆಯವ್ರು ಬರ್ತಾರೆ, ಬೇಗ ಬೇಗ ಬಳಿರಿ. ಅಯ್ಯಯ್ಯ ಬುದ್ಧಿ ಇಲ್ಲದ ಪೆಡ್ಗಳ, ಅದಕ್ಕೆ ಗುರುಗಳು ಯಾವಾಗ
ಯಾವಾಗ್ಲೂ ನಿಮ್ಮನ್ ಬೈಯೋದು. ಅಭಿಬೇಕಿಗಳ ಅಂತ ತಗೊಂಡ್ ನಡೀರಿ. ಯಾಕೆ? ಗುರುಗಳು ಏನ್ ಹೇಳಿದ್ರು, ಮೊದಲು ಮನೆಗೆ ಸುಣ್ಣ ಬಡದು ಆಮೇಲೆ ಗಂಡಿನ ಕಡೆಯವ್ರು ಬರ್ತಾರೆ, ಬೇಗ ಬೇಗ ಬಳಿರಿ ಅಂದ್ರು. ಅಲ್ವೇನೋ? ಹೌದು ಹೌದು, ಬನ್ನಿ ಬನ್ನಿ. ಪರಮೇಶ್ವರ ಸಾಕ್ಷಾತ್ಕಾರ ಆಗುವಂತ ಒಂದು ದಿವ್ಯವಾದ ವ್ರತ ಈ ಗ್ರಂಥದಲ್ಲಿ ಸಿಕ್ತು. ಕೂತ್ಕೊಮ್ಮ. ಆ ವ್ರತ ಮಾಡೋ ವಿಧಾನನ ನಿನಗೆ ಹೇಳ್ಕೊಡ್ತೀನಿ. ಕ್ಷಮಿಸಿ ಮಹಾಪ್ರಭು. ಯಾಕೆ? ನಿನ್ನೆ ರಾಜಗುರುಗಳು ಒಂದು ವ್ರತ ಉಪದೇಶ ಮಾಡಿದ್ದಾರೆ, ಅದು ಮುಗಿಯೋ ತನಕ ಯಾರನ್ನೂ ನೋಡ್ಕೊಡ್ದಂತೆ. ಎಂಥ ಕೆಲಸ ಮಾಡಿದ್ರು ಗುರುಗಳು? ಕೈಗೆ ಬಂದ ಫಲ ಬಾಯಿಗೆ ಬರದೆ ಹೋಯ್ತೆ ಪ್ರಭು. ಮಂತ್ರಿಗಳು ಕಾರಾಗ್ರಹದಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಹೋದ್ರೆ ಹೋಗ್ಲಿ, ಅಪ್ರಯೋಜಕ, ನಮ್ಮನ್ನ ಏನು ಮಾಡೋಕ್ ಸಾಧ್ಯ? ನಿಮ್ಮನ್ನ ರಾಜಭಟರನ್ನಾಗಿ ನೇಮಕ ಮಾಡಿದಕ್ಕೆ ಸಾರ್ಥಕವಾಯಿತು. ಇನ್ನು ಮೇಲೆ ಆಲಸ್ಯ ಮಾಡಿಕೊಡ್ದು. ಮೊದಲು ನಮ್ಮವ್ರನ್ನೆಲ್ಲ ಕರೆಸಿ ಒಂದ್ ಕಡೆ ಸೇರಿಸಿ, ಈ ಸಾರಿ ಆ ರಾಜನ ಕತೆ ಮುಗಿಸೆ ಮುಗಿಸ್ತೀರಿ. ತಾವು ಗಂಡಿನ ಕಡೆಯವರ? ಹೌದು ಹೌದು. ವಿಶ್ವ, ಒಳಗಡೆ ಕರ್ಕೊಂಡು ಹೋಗ. ಏನು ಉಪಚಾರ? ಏನು ಉಪಚಾರ? ಒಳಗಡೆ ಇನ್ನೂ ಭಾರಿ ಉಪಚಾರ ಕಾದಿದೆ. ಹಾಗೇನು? ಇವ್ರ ಗಂಡಿನ ಕಡೆಯವರು ನೋಡ್ಬೋದು. ಬನ್ನಿ ಬನ್ನಿ. ತಮ್ಮದು ಯಾವ ಊರು? ಚಂದ್ರಾಪುರ. ವಿಶ್ವ ವಿಶ್ವ, ಚಂದ್ರಾಪುರ ಕಾಣೋ, ಜೋಪಾನ್ವ ಕರ್ಕೊಂಡು ಹೋಗು. ಬನ್ನಿ ಬನ್ನಿ ಚಂದ್ರಾಪುರ. ಬರ್ಬೇಕು ಬರ್ಬೇಕು ಬರ್ಬೇಕು. ದೊಡ್ಡ ಮನುಷ್ಯರು, ಓಹೋ ಮರ್ಯಾದಸ್ತರು, ಮಹಾಪಂಡಿತರು. ದಯಮಾಡಿಸ್ಬೇಕು ದಯಮಾಡಿಸ್ಬೇಕು. ವಿಶ್ವ ವಿಶ್ವ, ಓ ಮರ್ಯಾದಸ್ತರು, ಮರ್ಯಾದೆ ಮಾಡ. ನೀವು ಮಾಡಿರೋ ಹಳೆ ಮರ್ಯಾದೆಯನ್ನು ಜ್ಞಾಪಿಸ್ಕೊಂಡ್ರೆ ನನಗೆ ಯಾಕೋ ಭಯವಾಗುತ್ತಪ್ಪ. ನಾವೆಲ್ಲ ನಿಮ್ಮ ಭಯ ಆಗದ ಹಾಗೆ ಮರ್ಯಾದೆ ಮಾಡ್ತೀವಿ. ಹೌದಾ? ಆಗಬಹುದು ಆಗಬಹುದು. ಬನ್ನಿ 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 ಬನ್ನಿ. ಅತಿ ಮಧುರ ಚಾಪಹಸ್ತಾಮ ಪರಮೇತ ಮೋದ ಬಾಣ ಸೌಭಾಗ್ಯ ಕರುಣಾ ಮತಿ ಹೇಯ ಕರುಣಾ ಅಭಿನವ ಕುಳ ಸುಂದರಿ ಮಂದೇ. ಆಹಾ, ಹೇಳಿ ರಜತ ಬೊಂಬೆಗಳು, ಎಷ್ಟು ಚೆನ್ನಾಗ್ ಮಾಡಿದ್ದೀರಾ. ಸುಣ್ಣ ಸುಣ್ಣ ಚಂದ್ರಶೇಖರ, ಸತ್ಯಾಗ್ರಹಗಳೊಂದೂ ಇಲ್ಲ. ಅಯ್ಯೋ ಅಯ್ಯೋ, ಏನಿದ ಅನ್ಯಾಯ ಇದು? ಪಾವನವ್ರೆ ಪಾವನವ್ರೆ, ಗಂಡಿನ ಕಡೆಯವರಿಗೆಲ್ಲ ಸುಣ್ಣ ಬಡ್ದು ಅವಮಾನ ಮಾಡಿದ್ದಾರೆ ನೋಡಿ. ನೋಡ್ದ್ಯಾ ಬಾವ, ನಿನ್ನ ಶಿಷ್ಯ ಮಂಡಳಿ ಮಾಡ್ರು ಅವಾಂತರನ. ಲೇ ಲೇ, ಏನ್ ಬಂತ್ರ ನಿಮ್ಗೆ? ಏನ್ರ ಇದೆಲ್ಲ? ನೀವೇ ಹೇಳಿದ್ರಲ್ಲ ಗುರುಗಳೇ, ಗಂಡಿನ ಕಡೆಯವ್ರು ಬರ್ತಾರೆ, ಬೇಗ ಬೇಗ ಬಳೀರಿ ಅಂತ. ಇವ್ರ ಗಂಡಿನ ಕಡೆಯವರು, ಅದಕ್ಕೆ ಬೆಳದ್ವಿ. ದಯವಿಟ್ಟು ಕ್ಷಮಿಸಿ ಪರಬ್ರಹ್ಮ ಶಾಸ್ತ್ರಿಗಳೇ. ಛೇ ಛೇ, ಶಿವಶಿವ ಶಿವಶಿವ, ಮಹಾಪರಾಧವಾಯ್ತು, ದಯವಿಟ್ಟು ಕ್ಷಮಿಸಿ. ಏನ್ರಿ ಕ್ಷಮಿಸೋದು? ಮದುವೆಗೆ ಅಂತ ಕರ್ತಿ ನಮ್ಮ ನೀರಿತ್ಯ ಅವಮಾನ ಮಾಡ್ತೀರಿ. ಮಾನ ಮರ್ಯಾದೆ ಹೋದ್ರೂ ತಡ್ಕೋಬಹುದು, ಮೈ ಮುಸುಡಿನೆಲ್ಲ ಚೆಚ್ಚಿಟ್ಟರೆ ಅದೆಲ್ಲಿಂದ ತಡ್ಕೊಳ್ಳೋದು? ಆ ಬಂದ್ರೋ, ನಾವು ಅವ್ರಿಗೆಲ್ಲ ಸುಣ್ಣ ಬಳಿಯೋಣ. ಹ್ಮ್, ಕೋಪ ಮಾಡ್ಕೋಬೇಡಿ ಅಯೋಗ್ಯರೋ. ತಿಳಿದೆ ನಡೆದೋಯ್ತು. ಏನ್ರಿ ತಿಳಿಲಿಲ್ಲ? ಇಷ್ಟ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು, ಅದು ಬಿಟ್ಟು ಹೀಗೇನ್ರಿ ನಡ್ಕೊಳ್ಳೋದು? ದೊಡ್ಡ ರಾಜಗುರು, ಭಾರಿ ಸಂಬಂಧ ನೋಡಿ. ನಿಮ್ ಹುಡುಗಿನೂ ಬೇಕಿಲ್ಲ, ನಿಮ್ ನೆಟ್ಟೆಸ್ಗೇನು ಬೇಕಿಲ್ಲ.
ನಡೆಯಲ್ಲ. ಸ್ವಾಮಿ, ಸ್ವಾಮಿಗಳೇ, ಸ್ವಾಮಿ, ಸ್ವಾಮಿಗಳೇ, ಬಿಡಲಿ. ನಮ್ ಸಂಸಾರದ ಮಾನ ಬೀದಿ ಪಾಲಾಗೋಯ್ತು. ಈ ಪಾಪಿಗಳು ನಡೀತಿದ್ ಮದ್ವೆಗೆ ಕಲ್ ಹಾಕಿದ್ರು. ಯಾವ ಪಾಪ ಮಾಡಿದ್ವಿ ಅಂತ ಇವ್ರನ್ನ ತಂದು ಮನೇಲಿ ಇಟ್ಕೊಂಡ್ರಿ. ಇನ್ನು ನಿಮ್ಗೆ ಇವ್ರ ಮೇಲಿನ ಮಮಕಾರ ಹೋಗಿಲ್ವಾ? ಮೊದ್ಲು ಇವ್ರನ್ನ ಮನೆಯಿಂದ ಆಚೆ ಕಳಿಸಿ ಕಳಿಸಿ. ಈ ಮನೆಯಿಂದ ಆಚೆ, ಇನ್ ಮೇಲೆ ಈ ಮನೆಯಲ್ಲಿ ನಿಮಗೆ ಸ್ಥಳ ಇಲ್ಲ. ಇನ್ ಮುಂದೆ ನಿಮ್ ಮುಖ ನನಗೆ ತೋರಿಸ್ಬೇಡಿ. ಹೋಗಿ, ಹೊರಟೋಗಿ. ಅಪ್ಪಾಜಿ, ಯಾಕೆ ಮಾಡ್ತಿದ್ದೀರಾ? ಸಂತೋಷ ಪಡೋ ವಿಷಯಕ್ಕೆ ಹೀಗಳ್ತಾರಿಯೇ. ಹೇಗೂ ಮದ್ವೆ ನಿಂತೋಯ್ತು, ಈಗಿರೋ ವಿಷಯ ಹೇಳೋದಕ್ಕೆ ನಮ್ಗೇನು? ಏನಮ್ಮ ಅದು? ಆ ಹುಡುಗನಿಗೆ ಕ್ಷಯರೋಗ. ನಿಜನ? ನಿಮ್ಮಣೆಗೂ ನಿಜ? ಆ ವಿರೂಪಾಕ್ಷಯ್ಯ ಅವ್ರ ಹತ್ರ ಹಣ ತಿಂದು ನಿಮ್ ಮನೇನೆ ಹಾಳು ಮಾಡ್ತಿದ್ದ. ಅಯ್ಯಯ್ಯೋ, ಆ ಪಾಪಿ ನನ್ ಮಗಳ ಬಾಳ್ನೆ ಹಾಳು ಮಾಡ್ತಿದ್ನಲ್ಲ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ನಿಮ್ಮ ಶಿಷ್ಯರು ಇಂಥ ಉಪಕಾರ ಮಾಡಿದ್ರು. ನೋಡಿದ್ಯಾ ಲಕ್ಷ್ಮಿ, ಅವ್ರು ಮಾಡಬಾರ್ದ ಕೆಲಸ ಮಾಡಿದ್ರು, ಅದರಿಂದ ನಮ್ಗೆ ಎಷ್ಟು ಒಳ್ಳೇದಾಗ್ತಾ ಇದೆ. ಪಾಪ ದುಡುಕಿ ಅವ್ರನ್ನ ಬೀದಿ ಕಟ್ಟಿಬಿಟ್ಟೆ. ಎಲ್ಲಿಗೆ ಹೋಗ್ತಾರೋ, ಏನು ಕೆಲಸ ಮಾಡ್ತಾರೋ. ಇವತ್ತಿಗೆ ಚಿತ್ರಲೇಖ ವ್ರತ ಮುಗಿತು. ಇದುವರೆಗೂ ಆ ದೇವ್ರ ಇಳಿದು ಬರಲೇ ಇಲ್ವಲ್ಲ. ಇವತ್ ರಾತ್ರಿ ಪೂಜೆ ಮುಗಿಬೇಕು. ಸೂರ್ಯೋದಯ ಮುಂಚೆ ಮತ್ತೆ ಸ್ನಾನ ಮಾಡ್ಬೇಕು. ಅಲ್ಲಿವರೆಗೂ ಸಮಯ ಇದೆಯಲ್ಲ. ನಿಜ, ದೇವ್ರ ಮನ್ಸು ಮಾಡಿದ್ರೆ ದರ್ಶನ ಕೊಡೋಕೆ ಎಷ್ಟೊತ್ತಾಗುತ್ತೆ. ಇಲ್ಲಿ ಯಾರೋ ದೊಡ್ಡ ಮನುಷ್ಯರು ಕೆಲಸ ಮಾಡಿದ್ದಾರೆ ಕಣೋ. ಹೌದು ಹೌದು, ನಾವು ಇದ್ರೊಳಗಡೆ ಹೋಗಿ ದೊಡ್ಡ ಮನುಷ್ಯರು ಆಗ್ಬಿಡೋಣ. ಬಂಡ್ರ ಬಂಡ್ರ ಬಂಡ್ರ. ಏ ನೋಡಿದ್ರೆ ಏನ್ರು, ಅಡಿಗೆಗೆಲ್ಲ ಸಿದ್ಧ ಮಾಡಿದ್ದಾರೆ. ಇವತ್ತು ನಾವೇ ಅಡಿಗೆ ಮಾಡೋಣ, ನಾವೇ ತಿನ್ನೋಣ. ಸರಿ ಸರಿ ಸರಿ. ಏ ಅವತ್ತು ಇವ್ರೇ ಕಣೋ ನಮ್ ತಲೆ ಬುರುಡೆ ಬಿಸಿನೀರು ಕಾಯಿಸಿದ್ದು. ಹೌದು ಕಣೋ. ಚಂದ್ರ ಏನೇ ಗಣಪತಿ? ಇಲ್ಲೆಲ್ಲ ಈಳಿಗೆ ಮನೆ ಕಾಣಿಸ್ತಾ ಇಲ್ಲ, ಆ ಕೋಣಲ್ಲಿದೆ ನೋಡು. ಅವ್ರು ಬಂದ್ಬಿಡ್ತಾರೆ ಈಳಿಗೆ ಮನೆ ತಗೊಳ. ಬಾಳೆ ಎಲೆ ಹಾಕೊಂಡು ಭೋಜನಕ್ಕೆ ಸಿದ್ಧ ಮಾಡ್ಕೊಳ್ಳಿ, ಇದನ್ನೆಲ್ಲ ತಂದು ಬಿಡ್ತೀನಿ. ಬಾಳೆ ಎಲೆ, ಬಾಳೆ ಎಲೆ. ಇರೋ ಇರೋ, ಗುರುಗಳು ಹೇಳಿಲ್ವಾ ದೇವ್ರ ಪೂಜೆ ಮಾಡದೆ ಊಟ ಮಾಡಬಾರ್ದು ಅಂತ? ಅಲ್ ನೋಡ್ರು ದೇವ್ರ ಮನೆ. ಹ್ಮ್
ಮಂಗಳಾರತಿ ತಗೋಳ. ಕೈಲಾಸದಿಂದ ಮಹಾಪುರುಷರು ಬಂದಿದ್ದಾರೆ, ಅವರೇ ಪೂಜೆ ಮಾಡ್ತಾ ಇರೋದು. ಮಹಾಪುರುಷರೇ, ನನ್ನ ತಪಸ್ಸು ಫಲಿಸಿತು. ನನಗಾಗಿ ಕೈಲಾಸದಿಂದ ಇಳಿದು ಬಂದು ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಿದ್ರಿ. ಯಾರೋ ಇದು ಮಹಾರಾಣಿ, ನೀನು ಮಹಾರಾಜನನ್ನು ಮದುವೆಯಾಗು. ತಮ್ಮ ಈ ಶುಭವಾರ್ತೆಯನ್ನು ತಿಳಿಸಿ ಮಹಾರಾಜರನ್ನು ಕರ್ಕೊಂಡು ಬರ್ತೀನಿ. ಅವರಿಗೂ ತಾವು ದರ್ಶನ ಕೊಟ್ಟು ಆಶೀರ್ವಾದ ಮಾಡಬೇಕು. ಇವರೆಲ್ಲರನ್ನು ಕಾರಾಗೃಹಕ್ಕೆ ತಳ್ಳಿ. ಮಹಾರಾಜ, ಇವರೆಲ್ಲ ಕೈಲಾಸ ವಾಸಿಗಳು, ನಂದಿ, ಗಣಪತಿ, ಸುಬ್ರಹ್ಮಣ್ಯ. ಇವರ ಹೌದು, ನನ್ನ ರಥಕ್ಕೆ ಮೆಚ್ಚಿ ಭೂಲೋಕಕ್ಕೆ ಬಂದಿದ್ದಾರೆ. ನಿಮ್ಮನ್ನ ವಿವಾಹವಾಗುವಂತ ನನಗೆ ಆಶೀರ್ವಾದ ಮಾಡಿದ್ರು. ಆಹಾ, ಮಹಾತ್ಮರಿಗೆ 100 ನಮಸ್ಕಾರಗಳು. ನೀನು ಮಹಾರಾಜನನ್ನು ಚಿತ್ರಲೇಖ ಆಲಸ್ಯ ಮಾಡಿದ್ರೆ ಅಮೃತ ಕೂಡ ವಿಷ ಆಗುತ್ತೆ. ಇಂಥ ವಿಷಯಗಳನ್ನ ಆದಷ್ಟು ಬೇಗ ಮುಗಿಸ್ಬೇಕು. ಮೊದಲು ಪೂಜ್ಯರನ್ನ ಸತ್ಕರಿಸೋಣ. ಹೋಗಿ ಪೂಜಾ ಸಾಮಗ್ರಿ ತಗೊಂಬಾ. ನೀವು ಪೂರ್ಣಾನಂದಯ್ಯನವ್ರ ಶಿಷ್ಯರಲ್ವೇ? ಇಲ್ಲಿಗೆ ಹೇಗೆ ಬಂದ್ರಿ? ಗುರುಗಳು ಬೈದು ಮನೆಯಿಂದ ಹೊರಗ್ ಕಳಿಸ್ಬಿಟ್ರು. ದಾರಿಗೆ ಬರ್ತಿರುವಾಗ ದೊಡ್ಡ ಮನುಷ್ಯರು ಯಾರೋ ಕನ್ನ ಹಾಕಿದ್ರು. ಅಬ್ಬಾ, ನನ್ನ ಪುಣ್ಯ, ಒಳ್ಳೆ ಸಮಯಕ್ಕೆ ಬಂದ್ರಿ. ಇದುವರೆಗೂ ನಿಮ್ ಗುರುಗಳು ಮಾಡಿಸ್ತಾ ಇರೋ ಕೆಲಸನ ಇವತ್ತು ನೀವು ಶಿಷ್ಯರು ಮಾಡಿಸ್ತಾ ಇದೀರಾ. ನಿಮಗೆ ಬೇಕಾದಷ್ಟು ಬಹುಮಾನ ಕೊಡ್ತೀನಿ. ಆದಷ್ಟು ಬೇಗ ನಮ್ಮಿಬ್ರು ಮದುವೆ ಮಾಡಿಸಿ. ನಮಗೆ ಮದುವೆ ಮಾಡಿಸೋಕೆ ಬರಲ್ವೇ? ಅದೇನು ಮಹಾ, ನಮ್ಮಿಬ್ಬರು ವಸ್ತ್ರಗಳಿಗೂ ಗಂಟು ಹಾಕಿ ಅಷ್ಟೇ. ಚಿತ್ರಲೇಖ, ಇವರ ಪವಿತ್ರ ಹಸ್ತದಿಂದ ಇವತ್ತೇ ಈಗಲೇ ನಮ್ಮಿಬ್ಬರು ವಿವಾಹ ಮಾಡಿಸ್ತಾರಂತೆ. ಮಂಗಳ, ಚಿತ್ರಲೇಖನ ಕರ್ಕೊಂಡು ಹೋಗಿ ವಧುವಾಗ ಅಲಂಕರಿಸಿಕೊಂಡು ಬಾ.
ನೀವು? ನಾನು ನಾನು ಯಾರು ನೀವೆಲ್ಲ? ಮಹಾರಾಜ, ಈ ಅರುಣಕೇಶಿ ಮಹಾಮುನಿಯ ಶಿಷ್ಯರಿವರು. ಈ ಗಂಧರ್ವಕನ್ಯೆ ಚಿತ್ರಲೇಖೆಯ ಶಾಪದಿಂದ ಬುದ್ಧಿಹೀನರಾಗಿ ಇಷ್ಟು ದಿನ ನನ್ನಲ್ಲಿ ಶಿಷ್ಯರಾಗಿದ್ದರು. ಈಕೆ ವಿವಾಹದ ನಂತರ ಇವರಿಗೆಲ್ಲ ಶಾಪ ವಿಮೋಚನೆಯಾಯಿತು. ಮಹಾಪುರುಷರು, ನಿಮ್ಮ ದರ್ಶನ ಭಾಗ್ಯದಿಂದ ನಾವು ಕೃತಾರ್ಥರಾದೆವು. ಚಿತ್ರಲೇಖ, ಇದೆಲ್ಲ ಪರಮೇಶ್ವರನ ಸಂಕಲ್ಪ. ಈ ಲೋಕದಲ್ಲಿ ಸಮಸ್ತ ಸುಖ ಸಂತೋಷಗಳನ್ನು ಅನುಭವಿಸಿ ಪತಿಯೊಡನೆ ಆ ಪರಮೇಶ್ವರನ ಸಾನ್ನಿಧ್ಯವನ್ನು ಸೇರಿ.